जननीं शारदां देवीं रामकृष्णं जगद्गुरुं पादपद्मेतयोश्चित्वा प्रणमामि मुहुर्मुहुः नमः श्रीयतिराजाय विवेकानन्दसूरये सच्चित्सुखस्वरूपाय तापहारिणे ಇಂದಿನ ಉಪನ್ಯಾಸದ ವಿಷಯ ಸ್ವಾಮಿ ಕಲ್ಯಾಣಾನಂದರ ಅಪ್ರತಿಮ ಲೋಕ ಕಲ್ಯಾಣ ಎಂದು ಸ್ವಾಮಿ ಕಲ್ಯಾಣಾನಂದರು ಸ್ವಾಮಿ ವಿವೇಕಾನಂದರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರು ರೋಗಿ ನಾರಾಯಣನ ಸೇವೆಯ ಮೂಲಕ ಆಧ್ಯಾತ್ಮಿಕ ಜೀವನದ ಅತ್ಯುನ್ನತ ಅವಸ್ಥೆಯಾದ ಪರಮಹಂಸ ಅವಸ್ಥೆಗೆ ಏರಿದವರು ಇವರ ಮೂಲಕ ಮಾನವ ಜನಾಂಗದ ಮುಂದೆ ಒಂದು ಹೊಸ ಆದರ್ಶವನ್ನೇ ಸ್ವಾಮಿ ವಿವೇಕಾನಂದರು ಸೃಷ್ಟಿ ಮಾಡಿದರು ಅಂದರೆ ತಪ್ಪಾಗಲ್ಲ ಇಂದು ಅನೇಕ ಸಂಪ್ರದಾಯಸ್ಥ ಮಠಗಳು ಕೂಡ ವೈದ್ಯಕೀಯ ಮತ್ತು ಶೈಕ್ಷಣಿಕ ಶಿಕ್ಷಣ ಸೇವೆಯನ್ನು ಮಾಡ್ತಾಯಿವೆ ಆದರೆ ಹಲವು ವರ್ಷಗಳ ಹಿಂದೆ ಇದನ್ನು ಮೊದಲು ಪ್ರಾರಂಭಿಸಿದ್ದು ರಾಮಕೃಷ್ಣ ಮಿಷನ್ ಆಗ ಸಂಪ್ರದಾಯಸ್ಥ ಮಠಗಳಿಂದ ಬಹಳಷ್ಟು ಟೀಕೆ ತಿರಸ್ಕಾರಕ್ಕೆ ಗುರಿಯಾಗಬೇಕಾಗಿತ್ತು ಆದರೆ ಅದೆಲ್ಲವನ್ನು ಶಾಂತವಾಗಿ ಪ್ರತಿರೋಧ ಇಲ್ಲದೆ ಸಹಿಸಿಕೊಂಡು ತಮ್ಮ ಗುರುವಿನ ಆದರ್ಶವನ್ನು ಆದೇಶವನ್ನು ಪಾಲಿಸಿ ತೋರಿಸಿದ ಮಹಾಜೀವನ ಸ್ವಾಮಿ ಕಲ್ಯಾಣಾನಂದರದು ಕಲ್ಯಾಣಾನಂದರ ಪೂರ್ವಾಶ್ರಮದ ಹೆಸರು ದಕ್ಷಿಣ ರಂಜನ್ ಗುಹಾ ಅಂತ ಅವರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಅಂದಿನ ಪೂರ್ವ ಬಂಗಾಳ ಈಗಿನ ಬಾಂಗ್ಲಾದೇಶ ಅಂತ ಕರಿತೀವಲ್ಲ ಅಲ್ಲಿನ ಬರಿಸಾಲ್ ಜಿಲ್ಲೆಯ ಹನುವ ಎಂಬ ಹಳ್ಳಿಯಲ್ಲಿ ಜನ್ಮ ತಾಳ್ತಾರೆ ಅವರದ್ದು ಬಡ ಕುಟುಂಬ ಆದರೆ ಗೌರವಾನ್ವಿತವಾದ ಒಂದು ಕುಟುಂಬ ತಂದೆ ಹೆಸರು ಉಮೇಶ್ ಚಂದ್ರ ಗುಹಾ ತಂದೆ ತಾಯಿಗೆ ಇವರು ಒಬ್ಬನೇ ಮಗ ಆಗಿದ್ದಾಗಲೇ ಅವರ ತಂದೆ ತೀರ ಹೋಗ್ತಾರೆ ಧರ್ಮನಿಷ್ಠಳಾದ ತಾಯಿಯ ಆರೈಕೆ ತಾಯಿಯ ಕಣ್ಮಣಿ ಅವನು ಪ್ರೀತಿ ಅವನನ್ನು ಸರಿಯಾದ ಮಾರ್ಗದಲ್ಲಿ ನಡೆದು ದೃಢ ಮನಸ್ಸಿನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅವನಲ್ಲಿ ಭಗವತ್ ಪ್ರೇಮ ಮತ್ತು ತ್ಯಾಗ ಮನೋಭಾವಗಳು ಬಾಲ್ಯದಿಂದಲೇ ಎದ್ದು ಕಾಣ್ತಾ ಇದ್ದು ಅವನ ಚಿಕ್ಕಪ್ಪನ ನೆರವು ಸಿಕ್ಕಿ ಅವನು ಬನಾರಿಪಾರ ಹೈಸ್ಕೂಲ್ನಲ್ಲಿ ಮೆಟ್ರಿಕ್ಯುಲೇಷನ್ವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಆದರೆ ತೀವ್ರ ಬಡತನದ ಕಾರಣ ಮತ್ತು ಅವನಿಗೆ ಪ್ರಪಂಚದ ಮೇಲಿನ ಅನಾಸಕ್ತಿ ಎರಡೂ ಸೇರಿ ಅವನು ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಆಗಲಿಲ್ಲ ಮುಂದಕ್ಕೆ ಶಾಲೆಯ ಪುಸ್ತಕಗಳನ್ನು ಓದೋದಕ್ಕೆ ಬದಲಾಗಿ ಅವನು ರಾಮಕೃಷ್ಣರನ್ನ ರಾಮ ಶ್ರೀರಾಮಕೃಷ್ಣರ ಬೋಧನೆಗಳು ಇತ್ಯಾದಿ ಧಾರ್ಮಿಕ ಪುಸ್ತಕಗಳನ್ನು ಓದೋದರಲ್ಲೇ ಅವನಿಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದ ಆಗ ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾಷಣ ಮಾಡ್ತಾ ಅದು ಭಾರತದ ವೃತ್ತಪತ್ರಿಕೆಗಳ ಮೂಲಕ ಎಲ್ಲರಿಗೂ ಇದ್ದಂಥ ಕಾಲ ಅವರ ವಿಚಾರಧಾರೆಗಳಿಂದ ಇಡೀ ಭಾರತ ದೇಶವೇ ಕೊಚ್ಚಿ ಹೋಗ್ತಾಯಿತ್ತು ಪಶ್ಚಿಮ ದೇಶಗಳಿಂದ ಅವರ ಯಶಸ್ಸನ್ನು ವೃತ್ತಪತ್ರಿಕೆಗಳು ಕೊಂಡಾಡ್ತಾ ಇದ್ದವು ಅಷ್ಟೇ ಅಲ್ಲದೆ ಅವರು ಭಾರತಕ್ಕೆ ಆಗಮಿಸಿ ಕೊಲಂಬೋಯಿಂದ ಅಲ್ಮೋರದವರೆಗೆ ಉಪನ್ಯಾಸಗಳನ್ನು ಕೈಗೊಳ್ತಾರೆ ಆ ಉಪನ್ಯಾಸಗಳು ಇನ್ನಷ್ಟು ನೇರವಾಗಿ ಭಾರತದ ಜನಕ್ಕೆ ಅದರಲ್ಲೂ ತರುಣ ಜನಾಂಗಕ್ಕೆ ಹೇಳಿದಂಥ ಮಾತುಗಳು ಭಾರತ ಹೇಗೆ ಸ್ವತಂತ್ರವಾಗಬೇಕು ಅದಕ್ಕೆ ಯಾವ ಒಂದು ಮಾರ್ಗವನ್ನು ನಾವೆಲ್ಲ ಅನುಸರಿಸಬೇಕು ಅನ್ನೋ ವಿಚಾರವನ್ನು ಉಪನ್ಯಾಸಗಳಲ್ಲಿ ನೋಡ್ತೇವೆ ಈ ರೀತಿಯ ಚಿಂತನೆಗಳು ಸಂದೇಶಗಳಿಂದ ತರುಣ ಜನಾಂಗ ಆಕರ್ಷಿತವಾಗಿತ್ತು ಅದು ದೂರದ ಹಳ್ಳಿಯಲ್ಲಿದ್ದ ಬಂಗಾಳದ ಹಳ್ಳಿಯಲ್ಲಿದ್ದ ದಕ್ಷಿಣ ರಂಜನನ ಹೃದಯವನ್ನು ಕೂಡ ತಟ್ಟಿತು ಅವನು ಅದರ ಪ್ರಭಾವಕ್ಕೆ ಒಳಗಾದ ತ್ಯಾಗ ಮತ್ತು ಸೇವೆಗಳ ಆದರ್ಶದಿಂದ ಅವನು ಆಕರ್ಷಿತನಾದ ವಿವೇಕಾನಂದರ ಬೋಧನೆಗಳಲ್ಲಿ ತ್ಯಾಗ ಮತ್ತು ಸೇವೆಗಳನ್ನು ಹೆಚ್ಚು ನೋಡ್ತೇವೆ ಸಮಾಜ ಸೇವೆ ಸಹಮಾನವರ ಸೇವೆ ಇದೇ ಅವರ ಮಾತುಗಳಲ್ಲಿ ಕಾಣ್ತೇವೆ ಸ್ವಾರ್ಥತ್ಯಾಗ ಇತ್ಯಾದಿ ಮಾತುಗಳು ಶ್ರೀರಾಮಕೃಷ್ಣರ ಬೋಧನೆಗಳನ್ನು ಬೋಧನೆಗಳನ್ನು ನೋಡಿದ್ರೆ ಕಾಮಕಾಂಚನ ತ್ಯಾಗವನ್ನು ನೋಡ್ತೇವೆ ಭಗವಂತನನ್ನು ಹೇಗೆ ಭಕ್ತಿಯಿಂದ ಪಡ್ಕೊಳ್ಬೇಕು ಅನ್ನೋದನ್ನು ನೋಡ್ತೇವೆ ಹೀಗೆ ಅವರು ಒಂದು ಮಾರ್ಗವನ್ನು ಹೆಚ್ಚು ಹೇಳಿದ್ದಾರೆ ಇವರು ಸೇವಾ ಮಾರ್ಗವನ್ನು ಹೆಚ್ಚು ಹೇಳಿದ್ದಾರೆ ಇತರರ ಸೇವೆ ಮಾಡುವುದು ಆ ದಕ್ಷಿಣ ರಂಜನನ ಸ್ವಭಾವದಲ್ಲಿ ಅದಾಗಲೇ ಸ್ವಭಾವತಃ ಬಂದ್ಬಿಟ್ಟಿದೆ ಅವನಿಗೆ ಯಾರೋ ಹೇಳಿದ್ರಿಂದ ಅವನು ಮಾಡಬೇಕಾಗಿಲ್ಲ ಸ್ವಭಾವದಲ್ಲೇ ಇದೆ ಯಾವುದು ಸ್ವಭಾವದಲ್ಲೇ ಬಂದಿರುತ್ತೋ ದೈವಿ ಗುಣಗಳೇನಾದರೂ ಬಂದಿದ್ದರೆ ಬಹಳ ಒಳ್ಳೆಯದು ಕೆಟ್ಟ ಗುಣಗಳು ಬಂದಿದ್ದರೆ ಬಹಳ ಕಷ್ಟ ಅದಕ್ಕೆ ಒಂದು ಗಾದೆ ಹೇಳ್ತಾರಲ್ಲ ಕೆಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತ ಹಾಗೆ ಆ ಸೇವಾ ಮನೋಭಾವವನ್ನೇ ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಮಾಡಿಕೊಂಡ್ರೆ ಅದರ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬಹುದು ಅಂತ ಅವನು ಕೇಳಿ ತಿಳ್ಕೊಂಡ ಅದಕ್ಕೆ ಸೂಕ್ತವಾದ ಒಂದು ಪರಿಸರ ಬೇಲೂರಿನಲ್ಲಿ ಸ್ಥಾಪಿತವಾಗಿರುವ ರಾಮಕೃಷ್ಣ ಮಠದಲ್ಲಿ ಇದೆ ಅಂತ ತಿಳಿದು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಆಗ ಈಗಿನ ಬೇಲೂರು ಮಠ ಇನ್ನೂ ನಿರ್ಮಾಣ ಆಗಿರಲಿಲ್ಲ ಪಕ್ಕದಲ್ಲೇ ನೀಲಾಂಬರ ಬಾಬು ತೋಟದ ಮನೆ ಮನೆಯಲ್ಲಿ ಆಶ್ರಮ ಇತ್ತು ಅಲ್ಲಿ ರಾಮಕೃಷ್ಣ ಮಹಾಸಂಘವನ್ನು ಅವನು ಸೇರ್ತ ಮಠವನ್ನು ಸೇರಿದ ಮೇಲೆ ಅವನಲ್ಲಿ ಹುದುಗಿದ್ದಂತಹ ಭಕ್ತಿಭಾವ ಸೇವಾ ಮನೋಭಾವಗಳು ಈಗ ಪೂರ್ಣವಾಗಿ ವಿಕಾಸ ಹೊಂದೋದಕ್ಕೆ ಅವಕಾಶವಾಯಿತು ಅಲ್ಲಿ ಒಂದು ಹೊಸ ವಾತಾವರಣ ರಾಮಕೃಷ್ಣರ ನೇರ ಶಿಷ್ಯರ ಸಂಪರ್ಕ ಅಲ್ಲದೆ ಅವನಂತೆಯೇ ಹಲವಾರು ಜನ ಯುವಕರು ಮಠಕ್ಕೆ ಸೇರಿದ್ದಾರೆ ಅವರೆಲ್ಲ ಹೆಚ್ಚೆಚ್ಚು ವಿದ್ಯಾವಂತರು ಇದ್ದರು ಅಲ್ಲಿ ಅವರೆಲ್ಲರ ಒಡನಾಟದಿಂದ ಅವನು ಹೆಚ್ಚು ಆನಂದದಿಂದ ಕಾಲವನ್ನು ಕಳೆಯುತ್ತಿದ್ದಾನೆ ವಿವೇಕಾನಂದರು ಸಹ ಆಗ ಪಾಶ್ಚಿಮಾತ್ಯ ದೇಶಗಳಿಂದ ಹಿಂದಿರುಗಿ ಬಂದು ಭಾರತದಲ್ಲಿ ಕೈಗೊಳ್ಳಬೇಕಾದಂಥ ಎಲ್ಲ ಕೆಲಸಗಳನ್ನು ಯಾರ್ಯಾರಿಂದ ಏನೇನು ಮಾಡಿಸ್ಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ ಹಾಗೆ ಈಗ ಈ ತರುಣ ಜನಾಂಗ ಯಾರ್ಯಾರು ಆಶ್ರಮಕ್ಕೆ ಸೇರಿದ್ದಾರೆ ಅವರಿಗೆಲ್ಲ ತರಬೇತಿ ಕೊಡೋದು ಬಹಳ ಮುಖ್ಯ ಮುಂದಿನ ಜನ್ರೇಷನ್ ಅವರು ಆದ್ದರಿಂದ ಅವರಿಗೆಲ್ಲ ತರಗತಿಗಳನ್ನು ತೆಗೆದುಕೊಂಡು ಸರಿಯಾಗಿ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸ್ಕೊಟ್ಟು ಅವರೆಲ್ಲ ಮುಂದೆ ಒಳ್ಳೊಳ್ಳೆ ವ್ಯಕ್ತಿತ್ವದಿಂದ ಶೋಭಿಸುವಂತೆ ಮಾಡಬೇಕಾಗಿದೆ ಈಗ ಈ ದಕ್ಷಿಣ ರಂಜನ ಇದುವರೆಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಸಾಕಷ್ಟು ಕೇಳಿ ಕೇಳಿದ್ದ ಈಗ ಅವರ ಸಾನ್ನಿಧ್ಯದಲ್ಲೇ ಇರುವ ಒಂದು ಸದಾವಕಾಶ ಅವನ ಆನಂದಕ್ಕೆ ಪಾರವೇ ಇಲ್ಲದಂತಾಗಿತ್ತು ಈ ಹಳ್ಳಿಯ ಸರಳ ಹುಡುಗನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವುದಕ್ಕೆ ಒಂದಿನ ಸ್ವಾಮಿ ವಿವೇಕಾನಂದರು ಹಾಸ್ಯವಾಗಿ ಅವನನ್ನು ಕೇಳ್ತಾರೆ ಒಳ್ಳೆಯದು ನನಗೀಗ ಸ್ವಲ್ಪ ಹಣ ಬೇಕಾಗಿದೆ ಅದಕ್ಕಾಗಿ ನಾನು ನಿನ್ನನ್ನು ಅಸ್ಸಾಂನ ಒಂದು ಟೀ ತೋಟಕ್ಕೆ ಕೂಲಿ ಎಂದು ಮಾರಿಬಿಡ್ತೇನೆ ಅಂತ ಇಟ್ಕೊ ನೀನು ಸಿದ್ಧ ಇದ್ದೀಯಾ ಆ ದಕ್ಷಿಣ ರಂಜನ ಮರುಮಾತಿಲ್ದೇ ಒಪ್ಕೊಳ್ತಾನೆ ಆಗಬಹುದು ಖಂಡಿತ ಹೋಗ್ತೇನೆ ಅಂತ ಅಂದರೆ ವಿವೇಕಾನಂದರು ವಿಧೇಯತೆಯನ್ನು ಪರೀಕ್ಷಿಸೋ ರೀತಿ ಆಗಿತ್ತು ಯಾವುದೋ ಒಂದು ಟೀ ತೋಟಕ್ಕೆ ಕೂಲಿ ಅಂತ ಮಾರಿಬಿಡ್ತಾರಂತೆ ಅವನು ಸಾಧುವಾಗಿ ಬಂದಿದ್ದಾನೆ ಆದರೆ ಅವನಿಗೆ ಇಟ್ಟಂಥ ಪರೀಕ್ಷೆ ಅದು ಅವನ ಪ್ರಾಮಾಣಿಕತೆ ನಾನು ಹೇಳಿದ್ದನ್ನ ಮರುಮಾತಿಲ್ದೆ ಅವನು ಒಪ್ಕೊಳ್ತಾನೆ ಅದು ಪ್ರೀತಿಯ ಒಂದು ದ್ಯೋತಕವಾಗಿರುತ್ತೆ ವಿಧೇಯತೆ ಅನ್ನೋದು ಗುರುವಿಗೆ ನಾವು ಆ ರೀತಿ ನಮ್ಮನ್ನು ಒಪ್ಪಿಸಿದರೆ ಮಾತ್ರವೇ ಗುರುವಿನ ಸಂಪೂರ್ಣ ಕೃಪೆಗೆ ನಾವು ಪಾತ್ರರಾಗೋದಕ್ಕೆ ಸಾಧ್ಯ ಆದರೆ ಸ್ವಾಮಿ ವಿವೇಕಾನಂದರು ಯಾವುದೇ ಟೀ ತೋಟಕ್ಕೆ ಅವರನ್ನು ಮಾರಲಿಲ್ಲ ಬದಲಿಗೆ ಅವರನ್ನು ಇಡೀ ಮಾನವ ಸೇವೆಗೆ ಮಡುಪಾಗಿಟ್ರು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ವಿದ್ಯುಕ್ತವಾಗಿ ಸನ್ಯಾಸ ದೀಕ್ಷೆಯನ್ನು ನೀಡಿ ಸ್ವಾಮಿ ಕಲ್ಯಾಣಾನಂದ ಎಂಬ ಹೆಸರನ್ನು ಅವರಿಗೆ ಕೊಡ್ತಾರೆ ಸನ್ಯಾಸ ದೀಕ್ಷೆ ನೀಡುವಾಗ ಸ್ವಾಮೀಜಿ ಕೇಳ್ತಾರೆ ಸರಿ ಕಲ್ಯಾಣ್ ಗುರುದಕ್ಷಿಣೆ ನೀಡಲು ನಿನ್ನ ಬಳಿ ಏನಿದೆ ಕಲ್ಯಾಣಾನಂದರು ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡಿ ನಾನು ಇಲ್ಲಿದ್ದೇನೆ ನನ್ನನ್ನೇ ನಿಮಗೆ ಸಮರ್ಪಿಸ್ಕೊಳ್ತಾ ಇದ್ದೇನೆ ನಾನು ನಿಮ್ಮ ದಾಸ ನನಗೆ ನೀವು ಏನೇ ಹೇಳಿದರೂ ಅದನ್ನು ಮಾಡ್ತೇನೆ ಅಂತ ತನ್ನನ್ನೇ ಗುರುದಕ್ಷಿಣೆಯಾಗಿ ಒಪ್ಪಿಸ್ಬಿಡ್ತಾನೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಬಹಳ ಸಂತುಷ್ಟರಾಗಿದ್ರು ಅವನಿಗೆ ಮುಂದೆ ಯಾವ ಮಾರ್ಗದರ್ಶನ ನೀಡಬೇಕು ಅಂತ ಅವರಿಗೆ ಗೊತ್ತಿತ್ತು ಈಗ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರು ಎರಡನೇ ಬಾರಿಗೆ ಅಮೆರಿಕ ದೇಶದ ಕಡೆಗೆ ಹೊರಡ್ತಾರೆ ಈ ಕಲ್ಯಾಣ ಈಗ ಕಲ್ಯಾಣಾನಂದರು ತಾವು ತೀರ್ಥಯಾತ್ರೆ ಮತ್ತು ತಪಸ್ಸನ್ನು ಕೈಗೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ ಅವರು ಮೊದಲಿಗೆ ವಾರಣಾಸಿಯ ಕಡೆಗೆ ಹೊರಡ್ತಾರೆ ವಾರಣಾಸಿ ಶಿವನ ಕ್ಷೇತ್ರ ಸನ್ಯಾಸಿಗಳು ಶಿವನ ಒಂದು ಕ್ಷೇತ್ರ ಹಿಮಾಲಯ ಇವೆಲ್ಲ ತುಂಬ ಹೋಗುವ ಒಂದು ಮನಸ್ಥಿತಿ ಉಳ್ಳವರಾಗಿರ್ತಾರೆ ವಾರಣಾಸಿಗೆ ಹೋಗೋದಕ್ಕೆ ಮುಂಚೆ ಅಲ್ಲಿನ ಒಂದು ಪರಿಚಯಸ್ಥರ ಒಂದು ಪತ್ರವನ್ನು ರಾಮಕೃಷ್ಣ ಮಠದಿಂದ ಪಡ್ಕೊಳ್ತಾರೆ ಕೇದಾರನಾಥ ಮೌಲಿಕ್ ಎಂಬ ವ್ಯಕ್ತಿಯಿಂದ ವ್ಯಕ್ತಿಯ ಬಳಿಗೆ ಹೋಗುವುದಾಗಿ ವಾರಣಾಸಿಯಲ್ಲಿ ಅವರು ಇರ್ತಾರೆ ಕೇದಾರನಾಥ ಮೌಲಿಕ್ ಮತ್ತು ಚಾರುಚಂದ್ರ ಎಂಬ ಗೆಳೆಯರು ವಾರಣಾಸಿಯಲ್ಲಿ ಸ್ವಾಮಿ ಕಲ್ಯಾಣಾನಂದರನ್ನು ಆಹ್ವಾನಿಸ್ತಾರೆ ಅವರು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಸ್ವಾಮಿ ಕಲ್ಯಾಣಾನಂದರಿಂದ ಕೇಳಿ ಆಕರ್ಷಿತರಾಗ್ತಾರೆ ಸೇವೆಯ ಮಾನವ ಸೇವೆಯ ಬಗ್ಗೆ ಹೆಚ್ಚು ವಿಚಾರವನ್ನು ತಿಳ್ಕೊಳ್ತಾರೆ ಆ ಸೇವೆಯ ಮೂಲಕ ನಾವು ಜ್ಞಾನ ಭಕ್ತಿ ಯೋಗ ಎಲ್ಲವನ್ನು ನಾಲ್ಕು ಯೋಗಗಳನ್ನು ಆಚರಿಸುವುದು ತುಂಬ ಸುಲಭ ಅನ್ನೋ ವಿಚಾರ ತಿಳಿದು ಅವರು ಕೂಡ ಮುಂದೆ ಸನ್ಯಾಸವನ್ನು ಸ್ವೀಕರಿಸ್ತಾರೆ ಅಷ್ಟೇ ಅಲ್ಲ ವಾರಣಾಸಿಯಲ್ಲಿ ರಾಮಕೃಷ್ಣ ಹೋಮ್ ಆಫ್ ಸರ್ವೀಸ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಈಗಲೂ ಕೂಡ ಅದು ಇದೆ ನಂತರ ಕಲ್ಯಾಣನಂದರು ಅಲಹಾಬಾದಿಗೆ ಬರ್ತಾರೆ ಅಲ್ಲಿ ಒಂದು ಅನಾಥಾಶ್ರಮದಲ್ಲಿ ಎಲ್ಲರನ್ನು ಸ್ಫೂರ್ತಿಗೊಳಿಸಿ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳು ಅಲ್ಲಿನ ಜನರಿಗೆ ತಲುಪುವಂತೆ ಮಾಡ್ತಾರೆ ಅಲ್ಲಿದ್ದಾಗ ಅವರ ಗುರುಬಾಯಿಯಾದ ಸ್ವಾಮಿ ಸ್ವರೂಪಾನಂದರು ಸಿಗ್ತಾರೆ ಇಬ್ಬರು ಮುಂದೆ ಹಲವಾರು ಜಾಗಗಳಿಗೆ ಒಟ್ಟಾಗಿ ಹೋಗುವ ಒಂದು ಯೋಚನೆಯಲ್ಲಿದ್ದಾಗ ಅವರಿಗೆ ತಿಳಿದು ಬರುತ್ತೆ ರಾಜಸ್ಥಾನದ ಕೃಷ್ಣಗಢದಲ್ಲಿ ಭೀಕರ ಕ್ಷಾಮದಿಂದ ಎಲ್ಲ ಮನುಷ್ಯರು ಬಹಳ ಕಷ್ಟದಲ್ಲಿದ್ದಾರೆ ಹೊಟ್ಟೆಗಿಲ್ಲದೆ ಭಾಳಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ತಕ್ಷಣವೇ ಅವರು ತಮ್ಮ ತೀರ್ಥಯಾತ್ರೆಯನ್ನು ಕೊನೆಗೊಳಿಸಿ ಅಲ್ಲಿಗೆ ಹೋಗಿ ಆ ಜನರಿಗೆ ಪರಿಹಾರ ಕಾರ್ಯವನ್ನು ಕೈಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲಿಂದಲೋ ಬಂದವರು ಯಾರೂ ಪರಿಚಯ ಇಲ್ಲದ ಪ್ರದೇಶದಲ್ಲಿ ಅವರು ಹೇಗೆ ಮಾಡೋದು ಅವರು ಸನ್ಯಾಸಿಗಳಾದ್ರಿಂದ ಎಲ್ಲಿ ಹೋದರೂ ಕೂಡ ಭಿಕ್ಷೆಯನ್ನು ಬೇಡಿಯೇ ಮಾಡಬೇಕು ಆದ್ದರಿಂದ ಅವರು ಆಹಾರ ಔಷಧಿ ಇತ್ಯಾದಿಗಳನ್ನೆಲ್ಲ ಭಿಕ್ಷೆ ಜನ ಜನ ಪ್ರತಿಯೊಬ್ಬರ ಬಳಿಗೆ ಹೋಗಿ ಕೇಳಿ ಅದರ ಒಂದು ಯಾರು ಎಷ್ಟು ಕೊಡ್ತಾರೆ ಅದನ್ನು ಪಡ್ಕೊಂಡು ಸುಮಾರು ಮುನ್ನೂರು ಜನರಿಗೆ ಅಪರಿಹಾರ ಕಾರ್ಯ ತಲುಪುವಂತೆ ಮಾಡಿ ಆ ಒಂದು ಕಷ್ಟದಿಂದ ಅಷ್ಟು ಜನರನ್ನು ಪಾರು ಮಾಡ್ತಾರೆ ಮುಂದೆ ಅಲ್ಲೇ ಒಂದು ಅನಾಥಾಶ್ರಮವನ್ನು ಪ್ರಾರಂಭ ಮಾಡ್ತಾರೆ ಭಾಳಷ್ಟು ಜನ ಅಲ್ಲಿ ಒಂದು ಶಾಶ್ವತವಾದ ಶಾಶ್ವತವಾಗಿ ಅಲ್ಲೇ ನೆಲೆಸುವಂತೆ ಅವ್ರನ್ನ ಕೇಳ್ಕೊಳ್ತಾರೆ ಆದರೆ ಅದು ಸಾಧ್ಯ ಆಗೋದಿಲ್ಲ ಒಟ್ಟಿನಲ್ಲಿ ತಮ್ಮ ತೀರ್ಥಯಾತ್ರೆ ಜೊತೆ ಜೊತೆಗೆ ಅವರು ಎಲ್ಲೆಲ್ಲಿ ಕಷ್ಟ ಕಂಡು ಬಂದರೆ ಅಲ್ಲಿ ಮರುಗುವ ಕಷ್ಟಕ್ಕೆ ಸಹಾಯ ಮಾಡುವ ಒಂದು ನಡತೆಯನ್ನು ನೋಡ್ತೇವೆ ಮತ್ತೆ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶಗಳಿಂದ ಎರಡನೆಯ ಭೇಟಿಯನ್ನು ಮುಗಿಸಿ ಭಾರತಕ್ಕೆ ಹಿಂದಿರುಗ್ತಾರೆ ಕಲ್ಯಾಣಾನಂದರಿಗೆ ಸ್ವಾಮಿ ಶಾರದಾನಂದರು ಪತ್ರ ಬರೆದು ಮತ್ತೆ ನೀನು ಬಂದು ಸ್ವಾಮೀಜಿಯವರನ್ನು ಭೇಟಿ ಮಾಡಬಹುದು ಅಂತ ಹೇಳಿರ್ತಾರೆ ಮತ್ತೆ ಮಠಕ್ಕೆ ಬೇಲೂರು ಮಠಕ್ಕೆ ಹಿಂದಿರುಗ್ತಾರೆ ಸ್ವಾಮಿ ವಿವೇಕಾನಂದರು ಅವರ ಸಾನ್ನಿಧ್ಯ ಮತ್ತೆ ದೊರಕಿ ಮುಂದಿನ ತಮ್ಮ ಯೋಜನೆಗಳಿಗೆ ಅವರ ಸಲಹೆಯನ್ನು ಪಡಿಬೇಕು ಅನ್ನೋದು ಕಲ್ಯಾಣಾನಂದರ ಆಸೆಯಾಗಿತ್ತು ಒಮ್ಮೆ ಕಲ್ಯಾಣಾನಂದರನ್ನು ಕರೆದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆಗ ಅವರ ಆರೋಗ್ಯ ತುಂಬ ಇಲ್ಲಿನ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಲು ಹೊಂದ್ಕೊಳ್ಳಲಾಗದೆ ಹಲವಾರು ಕಾಯಿಲೆಗಳು ಕೂಡ ಬಂದಿತ್ತು ವಿವೇಕಾನಂದರಿಗೆ ಆಗ ಅವರು ಐಸ್ ಅಂದರೆ ಮಂಜುಗಡ್ಡೆಯನ್ನು ಬಾ ಅಂತ ಹೇಳಿ ಒಂದು ಸ್ವಲ್ಪ ಹಣವನ್ನು ಕೊಡ್ತಾರೆ ಇವರು ಕಲ್ಯಾಣ ಅನ್ನಂದರು ತಕ್ಷಣವೇ ಹೊರಟು ಆಗ ಈ ಥರದ ವಸ್ತುಗಳನ್ನು ತರಬೇಕಂದ್ರೆ ಕಲ್ಕತ್ತೆಗೆ ಹೋಗಬೇಕಿತ್ತು ಕಲ್ಕತ್ತೆ ಸುಮಾರು ಎಂಟು ಕಿಲೋಮೀಟರ್ ದೂರ ಇತ್ತು ದೋಣಿಯಲ್ಲಿ ಹೋಗ್ಬೋದಿತ್ತು ಇಲ್ಲದೆಂದರೆ ಕಾಲ್ನಡಿಗೆಯಲ್ಲಿ ಹೋಗಬೇಕಿತ್ತು ಅವರು ಕಲ್ಕತ್ತೆಗೆ ಹೋಗಿ ಅಲ್ಲಿಂದ ಸುಮಾರು ಇಪ್ಪತ್ತು ಕೆ ಜಿಯಷ್ಟು ಮಂಜುಗಡ್ಡೆಯನ್ನು ತಮ್ಮ ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡು ಬೇಲೂರು ಮಠಕ್ಕೆ ಬಂದುಬಿಡ್ತಾರೆ ಬಂದು ವಿವೇಕಾನಂದರ ಮುಂದೆ ನಿಂತು ಇದು ಮಂಜುಗಡ್ಡೆಯನ್ನು ತಂದಿದ್ದೇನೆ ಅಂತ ಅವರಿಗೆ ಕೊಟ್ಟಾಗ ವಿವೇಕಾನಂದರು ಏನು ನೀನು ಇಷ್ಟೊಂದು ಭಾರವಾದ ವಸ್ತುವನ್ನು ಒತ್ಕೊಂಡೇ ಬಂದುಬಿಟಿಯಾ ಅಂತ ಕೇಳ್ತಾರೆ ಹೌದು ಅವರ ಆ ಒಂದು ಗುರುಭಕ್ತಿ ಮತ್ತು ಆ ಒಂದು ಪರಿಶ್ರಮವನ್ನು ಕಂಡು ವಿವೇಕಾನಂದರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಕಲ್ಯಾಣ ನಂದನಿಗೆ ಪರಮಹಂಸ ಸ್ಥಿತಿ ಪ್ರಾರಂಭವಾಗ ಪ್ರಾಪ್ತವಾಗುತ್ತೆ ಮುಂದೆ ಮುಂದೊಂದು ದಿನ ಅಂತ ಆಶೀರ್ವಾದ ಮಾಡ್ತಾರೆ ಒಮ್ಮೆ ಸ್ವಾಮೀಜಿ ಅವರಿಗೆ ಸೂಚ್ಯವಾಗಿ ತಿಳಿಸಿ ಹೇಳ್ತಾ ಇರ್ತಾರೆ ಯಾಕೆಂದರೆ ಸೇವೆ ಹೆಸರಿನಲ್ಲಿ ಸರಿಯಾದ ಮನೋಭಾವ ಇಲ್ಲದೆ ಇತ್ತು ಅಂತಂದರೆ ಅದು ಸೇವೆ ಆಗೋದಿಲ್ಲ ಸರಿಯಾದ ಮನೋಭಾವ ಬೇಕು ಬೇಕಂದರೆ ಸರಿಯಾದ ಗುರುಗಳ ಮಾರ್ಗದರ್ಶನ ಬೇಕು ಒಮ್ಮೆ ಕಲ್ಯಾಣನ್ನೊಂದರಾಗೆ ನೇರವಾಗಿ ಹೇಳ್ತಿರ್ತಾರೆ ನೋಡು ಕಲ್ಯಾಣ್ ನಾನೇನು ಅಪೇಕ್ಷಿಸ್ತೇನೆ ಗೊತ್ತೇನು ಒಂದು ಕಡೆ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಧ್ಯಾನಾದಿ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡುವ ಶ್ರೀರಾಮಕೃಷ್ಣರ ದೇಗುಲವಿರುತ್ತದೆ ಆನಂತರ ಅವರು ತಮ್ಮ ಸಾಧನೆಯಿಂದ ಏನೇನು ಗಳಿಸಿಕೊಂಡ್ರೋ ಅದನ್ನು ಕಾರ್ಯಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಬೇಕು ಒಂದು ಕಡೆ ಆಧ್ಯಾತ್ಮಿಕ ಸಾಧನೆ ಮಠದಲ್ಲಿ ನಡಿಬೇಕು ಇನ್ನೊಂದು ಅದು ಸೇವಾ ರೂಪದಲ್ಲಿ ಮಾನವರಿಗೆ ತಲುಪಬೇಕು ಅಂದರೆ ಮಾನವರಲ್ಲಿಯೂ ದೇವನನ್ನು ಕಾಣುವ ಅಭ್ಯಾಸ ಆಗಬೇಕು ಹೇಗೆ ನಿನ್ನಲ್ಲೇ ದೇವರನ್ನು ಹುಡುಕ್ತಾ ಇದೆಯೋ ಆ ದೇವರನ್ನು ನೀನು ಇತರ ಮನುಷ್ಯರಲ್ಲೂ ಸೇವೆಯ ಮೂಲಕ ಆರಾಧಿಸಬೇಕು ಅನ್ನೋದು ಅವರ ಮಾತಿನ ಅರ್ಥ ಅಲ್ಲಿದ್ದಂತಹ ಇತರ ಸಾಧುಗಳಿಗೆ ಹೇಳ್ತಾರೆ ಕೇವಲ ಸೈದ್ಧಾಂತಿಕ ಜ್ಞಾನವಲ್ಲ ಬೇಕಾಗಿರುವುದು ಅನುಷ್ಠಾನ ವೇದಾಂತ ಎನ್ನುವುದನ್ನು ಕಲ್ಯಾಣ್ ಅರ್ಥ ಮಾಡಿಕೊಳ್ಳಲಿ ಅಂತ ಅಂದರೆ ಸೇವೆ ಎಂದರೆ ಅನ್ವಯಗೊಳಿಸಿದ ವೇದಾಂತ ನನಗೆ ಒಬ್ಬರು ಸ್ವಾಮಿ ಹಿರಿಯ ಸ್ವಾಮಿಗಳು ನಮ್ಮ ಸ್ವಾಮಿಗಳು ಹೇಳ್ತಾಯಿದ್ರು ವಿಜ್ಞಾನಿಗಳು ಒಳ್ಳೊಳ್ಳೆಯ ವಸ್ತುಗಳನ್ನು ಕಂಡುಹಿಡಿತಾರೆ ಅಜ್ಞಾನಿಗಳು ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅಂತ ಎಷ್ಟು ಸತ್ಯ ನೋಡಿ ವಿಜ್ಞಾನಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ಒಂದು ಮೊಬೈಲ್ನಲ್ಲಿ ಅದನ್ನ ಸೈಲೆಂಟ್ ಮೋಡ್ಗಿಡ್ಬೋದು ಏರೋಪ್ಲೇನ್ ಇಡ್ಬೋದು ಅದ್ಯಾಕೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಕಲ್ತಿರೋದಿಲ್ವ ನಾವು ಇಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಮೊಬೈಲ್ ರಿಂಗ್ ಆಗ್ತಾಯಿದ್ರೆ ನಿಮಗಷ್ಟು ಅದರ ಅವಶ್ಯಕತೆ ಇದ್ದರೆ ನೀವು ಹೊರಗಡೆ ಹೋಗಿ ಯೂಟ್ಯೂಬ್ನಲ್ಲಿ ಆಮೇಲೆ ಕೇಳ್ಬೋದು ಸ್ವಾಮಿ ವಿವೇಕಾನಂದರು ಆ ಸೇವೆಗೆ ಕಲ್ಯಾಣಾನಂದರನ್ನ ಮುಡುಪಾಗಿಡಬೇಕಾಗಿದೆ ಆದ್ದರಿಂದ ಅವರು ಹೇಳ್ತಾಯಿದ್ರು ಸೇವೆ ಅಂದರೆ ಅನ್ವಯಗೊಳಿಸಿದ ವೇದಾಂತ ವೇದಾಂತ ಬರೀ ಪುಸ್ತಕದಲ್ಲಿ ಓದಿ ಹಲವಾರು ಶ್ಲೋಕಗಳನ್ನು ಕಂಠಪಾಠ ಮಾಡೋದಲ್ಲ ಅದು ನಮ್ಮ ಆಚರಣೆಯಲ್ಲೂ ಬರಬೇಕು ಅನ್ನೋದು ಅವರ ಮಾತಿನ ಅರ್ಥ ಅದು ಮಾನವ ಸೇವೆಯ ಮೂಲಕ ಕಾಣಿಸ್ಕೊಳ್ಬೇಕು ಆದ್ದರಿಂದ ಧ್ಯಾನ ಭಗವದ ಆರಾಧನೆ ಮತ್ತು ದೇವರ ಸೇವೆ ಮಾಡುವ ಮಾನವ ಸೇವೆ ಇವೇ ನಂತರ ಜೀವನದ ಮುಖ್ಯಾಂಶಗಳಾಗಿದ್ದವು ಈ ಮೂರನ್ನೇ ಅವರು ಹೆಚ್ಚು ಆಚರಿಸ್ತಾ ಇದ್ದರು ಧ್ಯಾನ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ ಭಗವದ ಆರಾಧನೆಯನ್ನು ಮಾಡ್ತಾಯಿದ್ರು ಹಾಗೆ ದೇವರ ಸೇವೆ ಅಂತ ಹೇಳಿ ಯಾವ ಒಂದು ಸೇವಾಶ್ರಮ ಮುಂದೆ ಪ್ರಾರಂಭಿಸಿದ್ರು ಅಲ್ಲಿ ಹೋಗಿ ರೋಗಿಗಳ ಶುಶ್ರೂಷೆ ಮಾಡುವುದು ಕೂಡ ಅದು ಭಗವಂತನ ಸೇವೆಯೇ ಆಗಿತ್ತು ಒಂದಿನ ಸ್ವಾಮಿ ವಿವೇಕಾನಂದರು ಅವರನ್ನು ಕರೆದು ಹೇಳಿದರು ಕಲ್ಯಾಣ್ ಇಲ್ಲಿಂದ ನೀನು ಹರಿದ್ವಾರಕ್ಕೆ ಹೋಗು ಅಲ್ಲಿ ನೀನು ಒಂದಷ್ಟು ಜಾಗ ಕೊಂಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಹಣ ಕೊಡ್ತೇನೆ ಆ ಹರಿದ್ವಾರ ಮತ್ತು ಋಷಿಕೇಶ ಪ್ರದೇಶದಲ್ಲಿ ಹಲವಾರು ಸಾಧು ಸನ್ಯಾಸಿಗಳು ಬರ್ತಾರೆ ಯಾತ್ರಿಕರು ಬರ್ತಾರೆ ಅವರೆಲ್ಲ ಅಲ್ಲಿ ಯಾವುದೇ ವೈದ್ಯಕೀಯ ಸೌಲಭ್ಯ ಇಲ್ಲದೆ ರೋಗಗಳಿಗೆ ತುತ್ತಾಗಿ ಸಾಯ್ತಾ ಇದ್ದಾರೆ ಯಾರಿಗೂ ಅವ್ರ ಬಗ್ಗೆ ಕಾಳಜಿ ಇಲ್ಲ ನೀನು ಹೋಗಿ ಆ ಪ್ರದೇಶದಲ್ಲಿ ಒಂದು ಕೆಲವು ಕುಟೀರಗಳನ್ನು ಕಟ್ಟಿಕೊಂಡು ಕಟ್ಕೋ ಆಮೇಲೆ ಅಲ್ಲೆಲ್ಲ ಓಡಾಡಿ ನೋಡು ಯಾರಾದರೂ ರೋಗದಿಂದ ನರಳ್ತಾ ಇದ್ದರೆ ಅವರನ್ನು ನಿನ್ನ ಕುಟೀರಕ್ಕೆ ಎತ್ಕೊಂಡು ಬಂದು ಅವರಿಗೆಲ್ಲ ಶುಶ್ರೂಷೆ ಮಾಡು ಹೋಗು ನೀನು ಮತ್ತೆಂದಿಗೂ ಈ ಬಂಗಾಳಕ್ಕೆ ಬರಬೇಡ ಬಂಗಾಳವನ್ನು ಬಿಡು ಹೋಗು ಅಂತ ತಮ್ಮ ಆದೇಶವನ್ನು ಕೊಟ್ಟು ಕಳಿಸ್ತಾರೆ ಮತ್ತೆಂದೂ ಕೂಡ ಅವರು ಬಂಗಾಳಕ್ಕೆ ಮತ್ತೆ ಬರಲಿಲ್ಲ ಸ್ವಾಮಿ ವಿವೇಕಾನಂದರ ಈ ಒಂದು ಆದೇಶವನ್ನು ಹೊತ್ತು ಸ್ವಾಮಿ ಕಲ್ಯಾಣನಂದರು ತಮ್ಮ ಇತರ ಗುರುಬಾಯಿಗಳೊಂದಿಗೆ ಚರ್ಚಿಸ್ತಾರೆ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರೋದು ಅಂತ ಸ್ವಾಮಿ ಸ್ವರೂಪಾನಂದರು ಬಗ್ಗೆ ವಿಚ ಅವರ ಜೊತೆಯಲ್ಲಿ ಚರ್ಚಿಸಿ ಅವರ ಸಹಾಯ ಮತ್ತು ಇತರ ಎಲ್ಲರ ಸಹಾಯದೊಂದಿಗೆ ಅವರು ಹರಿದ್ವಾರದಲ್ಲಿ ಕೆಲವು ಎರಡು ಕೊಠಡಿಗಳನ್ನು ಬಾಡಿಗೆ ತೆಗೆದುಕೊಂಡು ಅಲ್ಲೊಂದು ಸಣ್ಣ ಆಸ್ಪತ್ರೆ ಅಂತ ಹೇಳ್ಬೋದು ಅದನ್ನು ಪ್ರಾರಂಭ ಮಾಡ್ತಾರೆ ಎಲ್ಲವೂ ಕೂಡ ಭಿಕ್ಷೆಯಿಂದಲೇ ಬರಬೇಕು ಬಂದಿದ್ದು ಬಂದು ಅಲ್ಲಿಗೆ ಸೇರಿದವರ ಎಲ್ಲ ಸಾಧುಗಳ ಶುಶ್ರೂಷೆಯನ್ನು ಮಾಡ್ತಾ ಹೋಗ್ತಾರೆ ಎಲ್ಲ ಬಗೆಯ ರೋಗಿಗಳ ಒಂದು ಶುಚಿತ್ವ ಶುಚಿಯನ್ನುಗೊಳಿಸೋದು ಪ್ರತಿಯೊಂದು ಕೆಲಸವನ್ನು ಅವರೇ ಮಾಡಬೇಕಾಗಿರುತ್ತೆ ಮುಂದೆ ಕೆಲವು ದಾನಿಗಳ ಸಹಾಯದಿಂದ ಸುಮಾರು ಐದು ಎಕರೆ ಭೂಮಿ ಅಲ್ಲಿ ಅವರಿಗೆ ಸಿಗುತ್ತೆ ಹರಿದ್ವಾರದಿಂದ ಸ್ವಲ್ಪ ದೂರದಲ್ಲಿದ್ದಂಥ ಕಂಕಲ್ ಅನ್ನೋ ಒಂದು ಪ್ರದೇಶದಲ್ಲಿ ಗಂಗೆಯ ದಡದಲ್ಲಿ ಒಂದು ಐದು ಎಕರೆ ಭೂಮಿಯನ್ನು ಕೊಂಡ್ಕೊಳ್ತಾರೆ ಅಲ್ಲಿ ಕೆಲವು ಗುಡಿಸಲು ಕುಟೀರಗಳನ್ನು ನಿರ್ಮಿಸಿ ದೊಡ್ಡ ಕುಟೀರಗಳಲ್ಲಿ ವೈದ್ಯ ರೋಗಿಗಳ ಶುಶ್ರೂಷೆಗೆ ಮತ್ತು ಸಣ್ಣ ಕುಟೀರಗಳಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ ಎಷ್ಟೊಂದು ಕೆಲಸವನ್ನು ಅವರು ಒಬ್ಬರೇ ಮಾಡ್ತಾ ಇರ್ತಾರೆ ಇತರರ ಯಾರ ಸಹಾಯವೂ ಇರೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಅವರು ತಮ್ಮನ್ನು ಶುಶ್ರೂಷೆ ರೋಗಿಗಳ ಶುಶ್ರೂಷೆಗೆ ತೊಡಗಿಸಿಕೊಂಡಿರ್ತಾರೆ ಇದೇ ಸಮಯದಲ್ಲಿ ಸ್ವಾಮಿ ನಿಶ್ಚಯಾನಂದರು ಅನ್ನುವ ಇನ್ನೊಬ್ಬರು ಸ್ವಾಮಿ ವಿವೇಕಾನಂದರ ಶಿಷ್ಯರು ಅಲ್ಲಿಗೆ ಬರ್ತಾರೆ ಬಂದು ಅವರು ಸ್ವಾಮಿ ಕಲ್ಯಾಣಂದರ ಈ ಒಂದು ಮಹಾ ಸೇವೆಯನ್ನು ನೋಡಿ ಬೆರಗಾಗ್ತಾರೆ ತಮ್ಮ ತಮಗೂ ಕೂಡ ಅದೇ ಆದರ್ಶ ಇಷ್ಟವಾಗಿ ಅವರ ಸಹಾಯಕ್ಕೆ ನಿಂತು ಬಿಡ್ತಾರೆ ಅಲ್ಲೇ ಸುಮಾರು ಮುಂದಿನ ಮೂವತ್ತು ವರ್ಷಗಳು ಅವರು ಸ್ವಾಮಿ ಕಲ್ಯಾಣಂದರಿಗೆ ಬಲಗೈಯಂತೆ ಸಹಾಯಕಿರ್ತಾರೆ ಈ ಇಬ್ಬರು ಸ್ವಾಮಿಗಳು ಎರಡು ಶರೀರ ಒಂದೇ ಮನಸ್ಸು ಒಂದೇ ಆದರ್ಶ ಇಬ್ಬರಲ್ಲಿಯೂ ಅದೇ ಒಂದು ದೃಢ ನಿಶ್ಚಯದ ಮನೋಭಾವ ಇಬ್ಬರದು ಕೂಡ ಇಬ್ಬರೂ ಸ್ವಾಮಿ ವಿವೇಕಾನಂದರ ಶಿಷ್ಯರು ಇಬ್ಬರೂ ಕೂಡ ಚೆನ್ನಾಗಿ ಆಶ್ರಮದ ಸೇವಾಶ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಸಾಧು ಸನ್ಯಾಸಿಗಳ ಸೇವೆಯನ್ನು ಮಾಡ್ತಿರ್ತಾರೆ ಹಾಗೆ ಅಸ್ಪೃಶ್ಯರೆನ್ನುವರ ಸೇವೆಯನ್ನು ಮಾಡ್ತಾ ಎಲ್ಲ ರೋಗಿಗಳ ಮಲಮೂತ್ರಗಳನ್ನು ಕೂಡ ಶುಚಿಗೊಳಿಸುವ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಕಂಡಂತಹ ಆ ಒಂದು ಭಾಗದ ಸಾಧು ಸನ್ಯಾಸಿಗಳು ಮಾತಾಡ್ಕೊಳ್ತಾರೆ ಇವರೆಲ್ಲ ಭಂಗಿ ಸಾಧುಗಳು ಅಂತ ಕ ಕರೆದು ಅವರನ್ನು ಯಾವುದೇ ಒಂದು ಔತಣಕ್ಕೆ ಕರಿ ಕರೆಯೋದಿಲ್ಲ ಈ ಇಬ್ಬರನ್ನು ಕೂಡ ಅವರ ಪ್ರಕಾರ ಸಾಧು ಸನ್ಯಾಸಿಗಳು ಅಂತಂದರೆ ಆ ರೀತಿಯ ಕೆಳಮಟ್ಟದ ಕೆಲಸಗಳನ್ನೆಲ್ಲ ಮಾಡಬಾರ್ದು ಅನ್ನೋದು ಆದರೆ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಬಂದು ಸೇವೆಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ತಾವೇ ಆ ರೀತಿಯ ಸೇವೆಯನ್ನು ಮಾಡುವಾಗ ಅವರು ನಾವೆಲ್ಲ ಆತ್ಮಸ್ವರೂಪರು ಅನ್ನೋ ಒಂದು ವೇದಾಂತ ತತ್ವವನ್ನು ಹೇಳ್ತಿರ್ತಾರೆ ಹೀಗಾಗಿ ಹೀಗೆ ಸುಮಾರು ಹತ್ತು ವರ್ಷಗಳ ಕಾಲ ಇವರು ಯಾವುದೇ ಸಂಪ್ರದಾಯಸ್ಥ ಸನ್ಯಾಸಿಗಳಿಂದ ಆಹ್ವಾನಿಸಲ್ಪಡೋದಿಲ್ಲ ಆದರೆ ಅದಕ್ಕೂ ಒಂದು ಸಂದರ್ಭ ಒದಗಿ ಬರುತ್ತೆ ಆ ಭಾಗದಲ್ಲಿ ಧನರಾಜ್ ಗಿರಿ ಎಂಬ ಮಹಾತ್ಮ ಸಾಧುಗಳೊಬ್ಬರು ವಾಸ ಮಾಡ್ತಾ ಇರ್ತಾರೆ ಅವರು ಶಂಕರಾಚಾರ್ಯರ ಪರಂಪರೆಗೆ ಸೇರಿದ ಕೈಲಾಸಾಶ್ರಮದ ಮಹಂತರಾಗಿರ್ತಾರೆ ಅವರು ಒಂದು ಔತಣಕೂಟವನ್ನು ಏರ್ಪಡಿಸಿ ಅದಕ್ಕೆ ಎಲ್ಲ ಸಾಧುಗಳು ಸಾಧುಗಳಿಗೂ ಆಹ್ವಾನವನ್ನು ಕೊಡ್ತಾರೆ ಈಗ ಅವರು ಈ ಇಬ್ಬರು ಸಾಧುಗಳನ್ನು ಕರೆಯಬೇಕಾಗಿದೆ ಅವರು ಸಾಧುಗಳ ಬಳಿ ಹೇಳ್ತಾರೆ ಇಲ್ಲೆಲ್ಲೋ ಸ್ವಾಮಿ ವಿವೇಕಾನಂದರ ಇಬ್ಬರು ಶಿಷ್ಯರು ವಾಸವಾಗಿದ್ದಾರಂತೆ ನಿಜವೇ ಅಂತ ಆಗ ಅವರ ಈ ಥರ ಸಾಧುಗಳು ಹೇಳ್ತಾರೆ ಹೌದು ವಾಸವಾಗಿದ್ದಾರೆ ಆದರೆ ಅವರೆಲ್ಲ ಭಂಗಿ ಸಾಧುಗಳು ಅಂತ ಅವರು ಎಲ್ಲ ಬಗೆಯ ಕೀಳುಮಟ್ಟದ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಶುಚಿಗೊಳಿಸೋದು ಇತ್ಯಾದಿ ಹೌದೇನು ಯಾವ ಮಟ್ಟದ ಯಾವ ಯಾವ ಕೆಲಸಗಳು ಅದೇ ಮಲಮೂತ್ರಗಳನ್ನೆಲ್ಲ ಶುಚಿಗೊಳಿಸೋದು ರೋಗಿಗಳ ರೋಗಿಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಶುಶ್ರೂಷೆಗಳನ್ನು ಅವ್ರು ಮಾಡ್ತಾರೆ ಸ್ವಯಂ ಮಾಡ್ತಾರೆ ಅಂತ ಹೌದೇನು ಹಾಗಾದರೆ ನಿಮಗೆ ಕಾಯಿಲೆ ಬಂದಾಗ ನೀವೆಲ್ಲ ಎಲ್ಲಿ ಹೋಗ್ತೀರಿ ನಾವು ಅಲ್ಲೇ ಹೋಗಿ ಪ್ರಯೋಜನವನ್ನು ಪಡಿತೇವೆ ಅಂತ ನೋಡಿ ನೀವು ನಿಮಗೆ ಕಾಯಿಲೆ ಬಿದ್ದಾಗ ಅಲ್ಲಿ ಹೋಗಿ ಅವರಿಂದ ಶುಶ್ರೂಷೆಯನ್ನು ಪಡಿತಾ ಇದ್ದೀರಿ ಆಮೇಲೆ ಅವರಿಗೆ ಬದಲಾಗಿ ಭಂಗಿ ಸಾಧುಗಳು ಅಂತ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಈಗ ನಾನು ಅವರಿಬ್ಬರನ್ನು ಕರೆಸಲೇಬೇಕು ಅಂತ ಹೇಳಿ ಅವರ ಒಬ್ಬರ ಸೇವಕರನ್ನು ಈ ಇಬ್ಬರು ನಿಶ್ಚಯಾನಂದರು ಕಲ್ಯಾಣನಂದರು ವಾಸವಾಗಿದ್ದಂಥ ಸೇವಾಶ್ರಮಕ್ಕೆ ಕಳಿಸ್ತಾರೆ ಅವರ ಅವರಿಂದ ಕಳಿಸಲ್ಪಟ್ಟ ವ್ಯಕ್ತಿ ಬಂದು ಇವರನ್ನು ಆಶ್ರ ನಮ್ಮ ಧನರಾಜ್ಗಿರಿ ಮಹಾತ್ಮ ಸಾಧುಗಳು ಕರೀತಾ ಇದ್ದಾರೆ ಅಂತ ಕೇಳ್ಕೊಳ್ತಾರೆ ಕಲ್ಯಾಣನಂದರೇನೋ ಸ್ನೇಹಪರ ಸ್ನೇಹಶೀಲ ವ್ಯಕ್ತಿ ಅವರು ಹೋಗೋದಕ್ಕೆ ಮನಸ್ಸಿದ್ರೂ ಕೂಡ ಅವರ ಜೊತೆಯಲ್ಲಿದ್ದ ನಿಶ್ಚಯ ಅನ್ನಂದರೂ ಒಪ್ಕೊಳ್ಳೋದಿಲ್ಲ ಇಲ್ಲ ಅಂದ್ಬಿಡ್ತಾರೆ ಆದ್ದರಿಂದ ಕಲ್ಯಾಣ ಕೂಡ ಹೋಗೋಕ್ಕಾಗೋದಿಲ್ಲ ಆ ವ್ಯಕ್ತಿ ಹಿಂದಿರುಗಿ ಹೋಗಬೇಕಾಯಿತು ಹಿಂದಿರುಗಿ ಬಂದು ಧನ್ರಾಜ್ ಗಿರಿಯವರ ಬಳಿ ಈ ವಿಚಾರವನ್ನು ತಿಳಿಸ್ತಾನೆ ಇಲ್ಲ ಅವರನ್ನು ಕರ್ಕೊಂಡೇ ಬರಬೇಕು ಅದು ನಮ್ಮ ಬಹಳ ಕಳಕಳಿಯ ಮನವಿ ಮತ್ತು ಆಸೆ ಅನ್ನೋದನ್ನು ಅವರಿಗೆ ತಿಳಿಸಿ ಮತ್ತೆ ಕರ್ಕೊಂಡು ಬಾ ಅಂತ ಮತ್ತೆ ಕಳಿಸ್ತಾರೆ ಅದೇ ವ್ಯಕ್ತಿಯನ್ನು ಆ ವ್ಯಕ್ತಿ ಬಂದು ಮತ್ತೆ ಈ ಇಬ್ಬರು ಕಲ್ಯಾಣನಂದರಿಗೆ ತಿಳಿಸಿದಾಗ ನೋಡು ನಾವು ಅವರ ಆಹ್ವಾನವನ್ನು ಮನಸ್ಸಿಗೆ ಹೋಗಬೇಕು ಅದಕ್ಕೆ ಅಗೌರವ ತೋರಿಸ್ಬಾರ್ದು ಅಂತ ಹೇಳಿದ್ರು ಕೂಡ ಕಲ್ಯಾಣನಂದರು ಒಪ್ಪೋದಿಲ್ಲ ಅವರೇನೋ ಈಗ ನಮಗೆ ನಾವೇನೋ ಅವರ ಹಂಗಿನಲ್ಲಿ ಇಲ್ವಲ್ಲ ನಾವ್ಯಾಕೆ ಹೋಗಬೇಕು ಅವರೇನೋ ಈಗ ನಮಗೆ ಔತಣವನ್ನು ಕೊಡಬಹುದು ಆದರೆ ನಾಳೆ ಮತ್ತೆ ನಮಗೆ ಒಣಗಿದ ರೊಟ್ಟಿಯನ್ನೇ ಅವರು ಅಂತ ಹೇಳ್ತಾರೆ ಈ ಸಲುವು ಅವರು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ನಿಶ್ಚಯಾನಂದರು ಅವರು ಮಿಲ್ಟ್ರಿಯಲ್ಲಿದ್ದಂಥವರು ಹಿಂದೆ ಈಗ ಆ ವ್ಯಕ್ತಿ ಮತ್ತೆ ವಾಪಸ್ ಹೋಗ್ತಾನೆ ವಿಚಾರವನ್ನು ತಿಳಿಸ್ತಾನೆ ಧನ್ರಾಜ್ಗಿರಿಯವರು ಪಟ್ಟು ಪಟ್ಟು ಹಿಡಿದು ಕುಳಿತಿದ್ದಾರೆ ಹೇಗಾದರೂ ಮಾಡಿ ಆ ಇಬ್ಬರನ್ನು ಸಾಧುಗಳನ್ನು ನಮ್ಮ ಸಮಾರಂಭಕ್ಕೆ ಕರೆತರಲೇಬೇಕು ಅಂತ ಈಗ ಅವರು ತಮ್ಮ ಆಪ್ತ ಕಾರ್ಯದರ್ಶಿಯನ್ನೇ ಕಳಿಸ್ತಾರೆ ಇನ್ನೊಮ್ಮೆ ಹೋಗು ನೀನು ಅವರಿಗೆ ಹೇಳು ಅವರು ಬಾರದೇ ಇದ್ದರೆ ನಾವು ಈ ಕಾರ್ಯಕ್ರಮವನ್ನೇ ಮಾಡೋದಿಲ್ಲ ಅಂತ ಅವರ ಆಪ್ತ ಕಾರ್ಯದರ್ಶಿ ಎಲ್ಲ ಎಲ್ಲರಿಗೂ ಪರಿಚಯ ಇದ್ದಂಥವರು ಅವರು ಬಂದು ಕಲ್ಯಾಣಾನಂದ್ರ ಬಳಿ ಆಹ್ವಾನವನ್ನು ಕೊಟ್ಟು ಧನ್ರಾಜ್ ಗಿರಿಯವರ ಅಭಿಲಾಷೆಯನ್ನು ಹೇಳ್ತಾರೆ ಈಗ ಕಲ್ಯಾಣ ಮೊದಲಿಂದಲೂ ಹೋಗೋದಕ್ಕೆ ಇಚ್ಛೆ ಇದ್ದವರೇ ಆದರೆ ನಿಶ್ಚಯಾನಂದರು ಮಾತ್ರ ಪಟ್ಟು ಹಿಡಿದಿದ್ದಾರೆ ಹೋಗೋದು ಬೇಡ ಅಂತ ಈಗ ಕಲ್ಯಾಣನಂದರು ಕಲ್ಯಾಣ ನಿಧಾನವಾಗಿ ಅವರ ಮನಸ್ಸಿಗೆ ನಾಟುವಂತೆ ಹೇಳ್ತಾರೆ ನೋಡು ಆ ಮಹಾತ್ಮರು ನಮ್ಮನ್ನು ಅಷ್ಟು ಬಾರಿ ಕರೀತಾ ಇದ್ದಾರೆ ಅವರ ಮಾತಿಗೆ ಒಂದು ಬೆಲೆಯನ್ನು ಕೊಡೋದಕ್ಕೋಸ್ಕರ ಅವರಿಗೋಸ್ಕರ ಆದರೂ ನಾವು ಹೋಗೋಣ ಅಂತ ಕೊನೆಗೆ ನಿಶ್ಚಯ ಅನ್ನೋದರೂ ಒಪ್ಪಿ ಇಬ್ಬರು ಆ ಕಾರ್ಯಕ್ರಮ ನಡೆಯುವಂಥ ಜಾಗಕ್ಕೆ ಹೋಗ್ತಾರೆ ಈಗ ಧನ್ರಾಜ್ಗಿರಿಯವರೇ ಮುಖ್ಯ ದ್ವಾರಕ್ಕೆ ಬಂದು ಅವರನ್ನು ಆಹ್ವಾನಿಸ್ತಾರೆ ಆಹ್ವಾನಿಸಿ ಅವರನ್ನು ಆಲಂಗಿಸಿಕೊಂಡು ಅವರಿಗೆ ಧನರಾಜಗಿರಿಯವರೇ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾರೆ ಆಗ ಅಲ್ಲಿದ್ದಂಥ ಎಲ್ಲ ಸಾಧುಗಳು ಆಶ್ಚರ್ಯಚಕಿತರಾಗಿ ನೋಡ್ತಾಯಿರ್ತಾರೆ ಆ ದೃಶ್ಯ ಈಗ ಸಭೆಗೆ ಅವರನ್ನು ಕರೆದುಕೊಂಡು ಬರ್ತಾರೆ ಕರ್ಕೊಂಡು ಬಂದು ಧನರಾಜಗಿರಿಯವರ ಅವರ ಪಕ್ಕದಲ್ಲೇ ಅವರಿಗೆ ಆಸನದ ವ್ಯವಸ್ಥೆಯಾಗಿತ್ತು ಇಬ್ಬರು ಸಾಧುಗಳನ್ನು ಕುಳ್ಳಿರಿಸ್ಕೊಳ್ತಾರೆ ಈಗ ಮುಂದೆ ನೆರೆದಿದ್ದಂಥ ಎಲ್ಲ ಸಾಧು ಮಂಡಳಿಗೆ ಹೇಳ್ತಾರೆ ನೀವೆಲ್ಲರೂ ಬಹಳ ದೊಡ್ಡ ಸಾಧುಗಳೆಂದೇ ಭಾವಿಸಿದ್ದೀರಿ ಆದರೆ ನಮ್ಮಲ್ಲಿ ನಿಜಕ್ಕೂ ನಿಜವಾದ ಸನ್ಯಾಸಿಗಳೆಂದರೆ ಇವರಿಬ್ಬರು ಮಾತ್ರವೇ ಇವರು ಸ್ವಾಮಿ ವಿವೇಕಾನಂದರ ಆದೇಶವನ್ನು ಪಾಲಿಸ್ತಾ ಮಾನವ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡು ನಿಜವಾದ ಸನ್ಯಾಸ ಜೀವನವನ್ನು ನಡೆಸ್ತಾ ಇದ್ದಾರೆ ನಾವೆಲ್ಲ ನೀವೆಲ್ಲರೂ ಕೂಡ ನಿಮಗೆ ಕಾಯಿಲೆಯಾದಾಗ ಇವರ ಬಳಿ ಹೋಗಿ ಸೇವೆಯನ್ನು ಪಡ್ಕೊಳ್ತಾ ಇದ್ದೀರಿ ಆದರೆ ಆಮೇಲೆ ಅವರನ್ನು ಭಂಗಿ ಸಾಧುಗಳು ಅಂತ ತಿರಸ್ಕಾರದಿಂದ ನೋಡ್ತಾ ಇದ್ದೀರಿ ಇದು ಸರಿಯಲ್ಲ ನಿಮ್ಮ ನೀವು ಇನ್ನೂ ಚಿಕ್ಕ ಮಕ್ಕಳಾಗಿದ್ದಾಗ ನಿಮ್ಮನ್ನು ಶುಚಿಗೊಳಿಸಿದ್ದು ಯಾರು ನಿಮ್ಮನ್ನು ಶುಚಿಗೊಳಿಸಿದ್ದು ಯಾರು ನಿಮ್ಮ ತಾಯಿಯಲ್ಲವೇ ನಿಮ್ಮ ತಾಯಿಯನ್ನು ನೀವು ಭಂಗಿ ಅಂತ ಕರೀತೀರಾ ಆದ್ದರಿಂದ ಈ ಇಬ್ಬರು ಸಾಧುಗಳನ್ನು ಆ ರೀತಿ ತಿರಸ್ಕಾರದಿಂದ ನೋಡುವುದನ್ನು ಬಿಟ್ಟುಬಿಡಿ ಅನ್ನುವಂತೆ ಅವರು ಮಾತನಾಡಿದಾಗ ಅಲ್ಲಿದ್ದ ಸನ್ಯಾಸಿ ಇತರ ಮಂಡಳಿಗೆ ಮಂಡಳಿಯಲ್ಲಿದ್ದಂಥ ಈ ರೀತಿ ಭಂಗಿ ಸಾಧು ಎನ್ನುವ ಅಭಿಪ್ರಾಯ ಹೊಂದಿದ್ದಂಥ ಎಲ್ಲ ಸಾಧುಗಳು ಕೂಡ ತಮ್ಮ ಮನೋಭಾವವನ್ನು ಬದಲಿಸಿಕೊಳ್ತಾರೆ ಅಂದಿನಿಂದ ಈ ಈ ಇಬ್ಬರು ಸಾಧುಗಳಿಗೆ ಗೌರವವನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮಗಳಿಗೂ ಕರೆಯುವಂತೆ ಆಗುತ್ತೆ ಅಷ್ಟೇ ಅಲ್ಲದೆ ಗಿರಿರಾಜ್ ದ ಗಿರಿ ಅವರು ಈ ಎಲ್ಲ ಸಾಧುಗಳು ಇಷ್ಟು ದಿನ ತಮಗೆ ಕೊಟ್ಟಂತಹ ಒಂದು ತಿರಸ್ಕಾರ ಆಗಿರಬಹುದು ಅವಮಾನ ಆಗಿರ್ಬೋದು ಮಾಡಿದ್ದಕ್ಕಾಗಿ ನಾನು ಅವರೆಲ್ಲರ ಪರವಾಗಿ ನಿಮಗೆ ಕ್ಷಮೆ ಕೊರ್ತಿ ಕೇಳ್ತೀನಿ ಅಂತ ಮುಂದೆ ಬಂದಾಗ ಈ ಇಬ್ಬರು ಸಾಧುಗಳು ತಕ್ಷಣವೇ ಇದ್ದು ಕಲ್ಯಾಣ ಅನ್ನೋದು ಮತ್ತು ನಿಶ್ಚಯ ಅಯ್ಯೋ ತ ನಮಗೆ ಖಂಡಿತವಾಗಿ ಯಾವುದೇ ಬೇಜಾರಿಲ್ಲ ತಾವು ದೊಡ್ಡವರು ಆ ರೀತಿ ನಮಗೆ ಕ್ಷಮೆ ಕೇಳಬಾರದು ಅಂತ ಹೇಳಿ ತಮ್ಮ ವಿನಯವನ್ನು ವ್ಯಕ್ತಪಡಿಸ್ತಾರೆ ಹೀಗೆ ಆ ಒಂದು ದೊಡ್ಡ ಒಂದು ಪ್ರತಿರೋಧವನ್ನು ತಿರಸ್ಕಾರವನ್ನು ಎದುರಿಸಿ ಇವರು ವಿವೇಕಾನಂದರ ಆದರ್ಶವನ್ನು ಹೇಗೆ ಸಂಸ್ಥಾಪಿಸಿದರು ಅನ್ನೋದನ್ನು ಈ ಘಟನೆ ನಮಗೆ ತೋರಿಸುತ್ತೆ ಹೀಗೆ ಇವರ ಒಂದು ಸೇವೆ ನಡ್ಕೊಂಡು ಹೋಗ್ತಾ ಇದೆ ಕುಟೀರದಲ್ಲಿ ಒಮ್ಮೆ ಧನ್ರಾಜ್ ಗಿರಿಯವರ ಬಳಿಗೆ ಇಬ್ಬರು ಶ್ರೀಮಂತ ವ್ಯಾಪಾರಿಗಳು ಬರ್ತಾರೆ ಭಜನ್ ಲಾಲ್ ಮತ್ತು ಹರಿಸಹಾಯಂಲ್ಲಂಥ ಇಬ್ಬರು ಶ್ರೀಮಂತ ವ್ಯಾಪಾರಿಗಳು ಬಂದು ಮಹಾಶೇರೆ ನಾವು ನಿಮ್ಮ ಹೆಸರಿನಲ್ಲಿ ಧರ್ಮಛತ್ರವನ್ನು ಆಶ್ರಮವನ್ನು ಕಟ್ಟೋದಕ್ಕೆ ಕಟ್ಟಿ ಅದನ್ನು ನಿಮ್ಮ ಹೆಸರಿನಲ್ಲಿ ಸಮರ್ಪಣೆ ಮಾಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಕೇಳ್ಕೊಳ್ತಾರೆ ಸಾಕಷ್ಟು ಹಣ ಇದ್ದವರು ಆಗ ಅವರು ಹೇಳ್ತಾರೆ ನಿಮಗೆ ಆ ರೀತಿಯ ಲೋಕ ಕಲ್ಯಾಣ ಮಾನವ ಸೇವೆ ಮಾಡುವ ಆಸಕ್ ಆಸೆ ಇದ್ದರೆ ಹೋಗಿ ಅಲ್ಲಿ ಸ್ವಾಮಿ ವಿವೇಕಾನಂದರ ಶಿಷ್ಯರು ಮಾಡ್ತಿರುವ ಒಂದು ಸೇ ಸೇವೆಯನ್ನು ನೋಡಿ ಅವರ ಸೇವೆಗೆ ನೀವು ದಾನ ದಾನವನ್ನು ಮಾಡುವುದಾದರೆ ಅದರಿಂದ ನನಗೆ ತುಂಬ ಸಂತೋಷ ಆಗುತ್ತೆ ಅಲ್ಲದೆ ಅವರ ಸೇವಾ ಕಾರ್ಯ ಇನ್ನೂ ಚೆನ್ನಾಗಾಗುತ್ತೆ ಮತ್ತು ದಾನ ಮಾಡಿದ ನಿಮಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಅಂತ ಅದರಂತೆ ಆ ಇಬ್ಬರು ಶ್ರೀಮಂತರು ಕಲ್ಯಾಣಾನಂದರ ಒಂದು ಸೇವಾಶ್ರಮಕ್ಕೆ ಹೋಗ್ತಾರೆ ಹೋಗಿ ಅಲ್ಲಿ ನೋಡ್ತಾರೆ ಹೇಗೆ ಬೆರಗಾಗಿ ಹೋಗ್ತಾರೆ ಭಗವತ್ ಸೇವೆ ಅಂತ ಮಾಡ್ತಿರುವ ಈ ಒಂದು ಸೇವೆಯನ್ನು ನೋಡಿ ಅಲ್ಲಿಗೆ ಬೇಕಾದಂಥ ಎ ಅವಶ್ಯಕತೆಗೆ ತಾವು ದಾನ ಕೊಡುವುದಾಗಿ ಹೇಳಿ ಹೇಳಿದೆಯ ಸಾಕಷ್ಟು ಹಣವನ್ನು ಅವರು ದಾನ ಮಾಡ್ತಾರೆ ಅದರ ಮೂಲಕ ಎರಡೂ ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣವಾಗುತ್ತೆ ಕುಟೀರದಿಂದ ಒಂದು ದೊಡ್ಡ ಕಟ್ಟಡಕ್ಕೆ ವರ್ಗಾಯಿಸಲ್ಪಟ್ಟು ಸೇವಾಶ್ರಮ ಇನ್ನೂ ಒಳ್ಳೊಳ್ಳೆಯ ಸೇವೆಯನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ಈ ರೀತಿ ನಾವು ಒಳ್ಳೆಯ ಗುರುವಿನ ಗುರುವಾಕ್ಯ ಪರಿಪಾಲನೆ ಒಳ್ಳೆಯ ಉದ್ದೇಶ ಇದ್ದರೆ ಭಗವಂತ ಹೇಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಈ ಘಟನೆಗಳೆಲ್ಲ ಸಾಕ್ಷಿ ಅವರು ಕೊಂಡ್ಕೊಂಡಿದ್ದಂಥ ಜಾಗ ಗಂಗಾ ನದಿಯ ತೀರದಿಂದ ಮತ್ತು ಚಂಡಿ ಬೆಟ್ಟದವರೆಗೆ ವ್ಯಾಪಿಸಿದ್ದಂಥ ಜಾಗ ಅದು ಬಹಳ ಅರಣ್ಯ ಪ್ರದೇಶ ಅವರು ಕುಟೀರಗಳಲ್ಲಿ ವಾಸ ಮಾಡ್ತಾ ಇದ್ದರಿಂದ ರಾತ್ರಿಯ ವೇಳೆಯಲ್ಲಿ ಒಂದು ಕಾಡು ಕೋಣ ಬಂದು ತೊಂದರೆ ಕೊಡ್ತಾಯಿರುತ್ತೆ ಅದು ಬಂದು ಅಲ್ಲಿದ್ದಂಥ ಗಿಡ ಮರಗಳನ್ನೆಲ್ಲ ಮುರಿದು ಹಾಕಿ ಇರುತ್ತೆ ರಾತ್ರಿ ವೇಳೆ ಮಲಗಿದ್ದಾಗ ಅದು ಬರೋದು ಶಬ್ದವಾಗ್ತಾಯಿತ್ತು ಆಗ ಕಲ್ಯಾಣಂದರು ಮತ್ತು ನಿಶ್ಚಯಾನಂದರು ಎದ್ದು ಎಚ್ಚರವಾಗ್ತಾಯಿತ್ತು ಇದೇ ಸಮಯದಲ್ಲಿ ಸ್ವಾಮಿ ತುರಿಯಾನಂದರು ಆ ಜಾಗಕ್ಕೆ ಬರ್ತಾರೆ ಬಂದು ಕಂಕಲ್ ಸೇವಾಶ್ರಮದಲ್ಲಿ ವಾಸ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಾಮಿ ಬ್ರಹ್ಮಾನಂದರಿಗೆ ಅಂತ ಒಂದು ವಿಶೇಷವಾದ ಕುಟೀರವನ್ನು ನಿರ್ಮಾಣ ಮಾಡಲಾಗಿತ್ತು ಆಗ ಅದನ್ನೇ ಸ್ವಾಮಿ ತುರಿಯಾನಂದರಿಗೆ ಕೊಟ್ಟಿದ್ದರು ಆ ಕಾಡ್ಕೋಣ ಬಂದಾಗ ಇವರು ಕಲ್ಯಾಣಾನಂದರು ಮತ್ತು ನಿಶ್ಚಯಾನಂದರು ಏನಾದರೂ ಒಂದು ಉಪಾಯ ಹೂಡಿ ಅದನ್ನು ಓಡಿಸ್ತಾ ಇದ್ದರು ಉದಾಹರಣೆಗೆ ಅವರು ಒಂದು ನಗಾರಿಯನ್ನು ಇಟ್ಕೊಂಡಿದ್ದರು ನಗಾರಿಯನ್ನು ಜೋರಾಗಿ ಬಾರಿಸಿದಾಗ ಅದರ ಶಬ್ದಕ್ಕೆ ಅದು ಹೆದಿ ಹೆದರಿ ಓಡಿ ಹೋಗ್ತಾಯಿತ್ತು ಅದು ಶಬ್ದ ಮಾಡುವಾಗ ಕಲ್ಯಾಣರಿಗೆ ಮತ್ತು ನಿಶ್ಚಯಾನಂದರಿಗೆ ಎಚ್ಚರವಾಗ್ತಾಯಿತ್ತು ಆದರೆ ಕೆಲವು ದಿನ ಅವರು ನೋಡ್ತಾರೆ ಸ್ವಾಮಿ ತ್ರಿಗುಣ ಸ್ವಾಮಿ ಸ್ವಾಮಿಗಳು ತುರಿಯಾನಂದರು ತುರಿಯಾನಂದರು ಮೊದಲೇ ಕೂಗಿ ಹೇಳ್ಬಿಡ್ತಾಯಿದ್ರು ಕಲ್ಯಾಣ್ ನೋಡು ಕಾಡ್ಕೋಣ ಬರ್ತಾಯಿದೆ ಅಂತ ಅದಿನ್ನೂ ಶಬ್ದವೂ ಕೂಡ ಮಾಡಿಲ್ಲ ಶಬ್ದ ಮಾಡಿದರೆ ಇವ್ರಿಗೆ ಗೊತ್ತಾಗ್ತಾಯಿತ್ತು ಅದಕ್ಕೆ ಮುಂಚೆನೇ ಕಲ್ಯಾಣ ತುರಿಯಾನಂದರು ಹೇಳ್ಬಿಡ್ತಾಯಿದ್ರು ಹೀಗೆ ಹಲವು ಬಾರಿ ಆಯಿತು ಒಮ್ಮೆ ಕಲ್ಯಾಣ ಅನ್ನಂದ್ರೆ ಅನಿಸ್ತು ತುರಿಯಾನಂದರಿಗೆ ಸ್ವಾಮಿ ತುರಿಯಾನಂದರಿಗೆ ಏನು ಬಹಳ ಕಷ್ಟ ಆಗ್ತಾ ಇರಬೇಕು ನಮ್ಮ ಸೇವಾಶ್ರಮದಲ್ಲಿ ಅವ್ರಿಗೆ ನಿದ್ದರೆ ಇಲ್ಲ ಅಂತ ಕಾಣುತ್ತೆ ಅಂತ ಅಂದ್ಕೊಂಡು ಒಂದಿನ ಕೇಳಿಬಿಟ್ರು ಮಹಾರಾಜ್ ನಿಮಗೆ ರಾತ್ರಿ ಇವತ್ತು ನಿದ್ದೆ ಆ ಕಾಡುಕೋಣದ ಸ್ವಲ್ಪ ಸದ್ದು ಕೇಳಿದ್ರು ಕೂಡ ನೀವು ಎಚ್ಚರವಾಗಿಬಿಡ್ತಿದ್ದೀರಲ್ಲ ನಿಮಗೆ ನಿದ್ರೆ ಬರ್ತಾ ಇದೆಯೇ ಇಲ್ವೇ ಅಂತ ಕೇಳಿದ್ರು ಆಗ ತುರಿಯಾನಂದ್ರು ಹೇಳಿದ್ರು ತುಂಬ ದೇರು ಮತೋ ನಾಯಿ ಅಂತ ಅಂದರೆ ನಿಮ್ಮಂತಲ್ಲ ಅಂತ ನಿಮಗೆ ನೀವು ಯಾವ ರೀತಿ ನಿದ್ದೆಯನ್ನು ಮಾಡ್ತಿದ್ದೀರಿ ಆ ಥರದ ನಿದ್ದೆ ಅಲ್ಲ ನಂದು ಅಂತ ಆ ಅರ್ಥ ಮುಂದೆ ಅದನ್ನು ಅವರ ಸೇವಕರಾಗಿದ್ದಂಥ ಜಗದಾನಂದರು ಅಲ್ಲಿಗೆ ಬಂದಿದ್ದಾಗ ಒಬ್ಬ ಬ್ರಹ್ಮಚಾರಿ ಅದನ್ನು ಕೇಳ್ತಾನೆ ಆಗ ಜಗದಾನಂದ್ರು ಹೇಳ್ತಾರೆ ಹೌದು ರಾಮಕೃಷ್ಣರ ರಾಮಕೃಷ್ಣರ ಹೇಳ್ತಾ ಇದ್ದರು ನಾನು ನಿದ್ದೆಯನ್ನೇ ನಿದ್ದೆ ಮಾಡಿಸ್ಬಿಟ್ಟಿದ್ದೇನೆ ಅಂತ ಅಂದರೆ ರಾಮಕೃಷ್ಣರು ಅವರ ಶಿಷ್ಯರು ಎಲ್ಲ ಬೇರೆ ವರ್ಗಕ್ಕೆ ಸೇರಿದವರು ಅವರು ಮಾಡ್ತಿದ್ದಂಥ ನಿದ್ದೆ ನಮ್ಮ 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 ನಿಮ್ಮಂತಲ್ಲ ಅದು ಒಂದು ಬಗೆಯ ಸಮಾಧಿಸ್ತವಾದಂತಹ ಸ್ಥಿತಿ ಆಗ ಅವರು ನಿದ್ದೆ ಮಾಡ್ತಿದ್ದಂತೆ ನಮ್ಮ ಕಣ್ಣರು ಕೂಡ ಅವರು ಸ ಒಳಗಿಂದ ಸಂಪೂರ್ಣವಾಗಿ ಎಚ್ಚರವಾಗಿ ಇದ್ದರು ಅಂತ ಈ ರೀತಿಯ ಒಂದು ಮಹಿಮೆ ಸ್ವಾಮಿ ತುರ್ಯಾನಂದರ ಮಹಿಮೆ ಆ ಕಾಡುಕೋಣ ಬರುವುದು ಇದೆಲ್ಲ ಅದರಿಂದ ನಮಗೆ ಗೊತ್ತಾಯಿತು ಸ್ವಾಮಿ ಕಲ್ಯಾಣ ನಡೆಸಿದಂಥ ಸೇವೆಗಳು ಕೇವಲ ವೈದ್ಯಕೀಯ ರೋಗಿಗಳ ಶುಶ್ರೂಷ ಅಷ್ಟೇ ಆಗಿಲ್ಲದೆ ಅಲ್ಲಿ ಒಂದು ಪುಸ್ತಕ ಭಂಡಾರ ಕೂಡ ಇತ್ತು ಅದನ್ನು ಸಾರ್ವಜನಿಕರಿಗಾಗಿ ಅವರು ದೊಡ್ಡ ಗ್ರಂಥಾಲಯವನ್ನು ಅಲ್ಲಿ ಶುರು ಮಾಡ್ತಾರೆ ಅಷ್ಟೇ ಅಲ್ಲದೆ ಬಡ ಕೆಲಸಗಾರರ ಮಕ್ಕಳಿಗಾಗಿ ರಾತ್ರಿ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಆ ಭಾಗದ ಜನರಿಗೆ ಹಣಕಾಸಿನ ಅಗತ್ಯವಿದ್ದರೆ ಅದನ್ನು ಕೊಡ್ತಾರೆ ಯಾರನ್ನು ಅಸ್ಪೃಶ್ಯ ಇರುವಂಥ ಸಮಾಜ ಕಣಗಣಿಸಿತ್ತೋ ಚಮ್ಮಾರರು ಭಂಗಿಗಳು ಇತ್ಯಾದಿ ಜನರನ್ನು ಅವರ ಕಾಲೋನಿಗೆ ಹೋಗಿ ಅವರಿಗೆ ಶುಶ್ರೂಷೆಯನ್ನು ಕೊಡ್ತಾ ಇದ್ದರು ಇವರು ಆ ಭಾಗದಲ್ಲಿ ಬಾವಿಗಳನ್ನು ತೊಡಿಸಿ ಅವರಿಗೆಲ್ಲ ಒಳ್ಳೆಯ ಕುಡಿಯುವ ನೀರು ಸಿಗುವಂತೆ ಮಾಡ್ತಾಯಿದ್ರು ಹೀಗೆ ಇವರ ಸೇವಾ ಕಾರ್ಯ ಕೇವಲ ವೈದ್ಯಕೀಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಸ್ವಾಮಿ ವಿವೇಕಾನಂದರಲ್ಲಿದ್ದಂಥ ಯಾವ ಮಾನವ ಪ್ರೇಮ ಇತ್ತು ಅದು ಈ ಇಬ್ಬರ ಶಿಷ್ಯರ ಮೂಲಕ ವ್ಯಕ್ತಗೊಂಡಿದ್ಯೇನೋ ಮತ್ತೆ ಎನ್ನುವಂತೆ ಅವರು ಅಲ್ಲಿ ಬದುಕಿ ಬಾಳ್ತಾ ಇದ್ದರು ಮುಂದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕಂಕಲ್ ಸೇವಾಶ್ರಮಕ್ಕೆ ಬಂದಂಥ ಬ್ರಹ್ಮಚಾರಿ ನಾರಾಯಣ್ ಮುಂದೆ ಸ್ವಾಮಿ ಸರ್ವಗತ ಅನ್ನಂದರು ಸ್ವಾಮಿ ಕಲ್ಯಾಣನದರ ಜೊತೆಗಿದ್ದಂಥ ಅನುಭವಗಳನ್ನ ಮುಂದೆ ದಾಖಲಿಸ್ತಾರೆ ಅದರಿಂದ ನಮಗೆ ಹಲವಾರು ಘಟನೆಗಳು ತಿಳಿದು ಬರುತ್ತೆ ಸ್ವಾಮಿ ಕಲ್ಯಾ ಬ್ರಹ್ಮಚಾರಿ ನಾರಾಯಣ್ ಸ್ವಾಮಿ ಅಖಂಡಾನಂದರ ಶಿಷ್ಯರು ಅವರು ಸ್ವಾಮಿ ಅಖಂಡಾನಂದರನ್ನ ಭೇಟಿಯಾಗಿ ನನಗೆ ವಿವೇಕಾನಂದರ ಈ ಆದರ್ಶ ಬಹಳ ಇಷ್ಟವಾಯಿತು ನಾನು ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲೆಲ್ಲ ಹೋಗಿದ್ದೆ ಅಲ್ಲೆಲ್ಲ ಸೇವೆ ಇದೆ ಆದರೆ ಇಲ್ಲಿ ಅದನ್ನು ಒಂದು ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಮಾಡೋದು ನನಗೆ ಇಷ್ಟವಾಯಿತು ಅಂತ ಕೇಳಿದಾಗ ಅದಕ್ಕಾಗಿ ಒಂದು ಸೂಕ್ತವಾದ ಸ್ಥಳವನ್ನು ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದಾಗ ಅಂಥ ಒಂದು ಸ್ಥಳ ಇದೆ ಅಂಥ ಒಬ್ಬ ವ್ಯಕ್ತಿಯೂ ಇದ್ದಾರೆ ಅಲ್ಲಿಗೆ ನಿನ್ನನ್ನು ಕಳಿಸ್ತೀನಿ ಅಂತ ಹೇಳಿರ್ತಾರೆ ಮತ್ತು ಅವರು ಕಂಕಲ್ ಸೇವಾಶ್ರಮವನ್ನು ನಿರ್ದೇಶಿಸಿ ಹೇಳ್ತಾರೆ ನೀನು ಅಲ್ಲಿಗೆ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗಬೇಕು ಮುಂಬೈಯಿಂದ ಹರಿದ್ವಾರದವರೆಗೆ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋ ಆದೇಶವನ್ನು ಹೊರಡಿಸ್ತಾರೆ ಅದರಂತೆ ನಾರಾಯಣ್ ಕಾಲ್ನಡಿಗೆಯಲ್ಲೇ ಸುಮಾರು ಸಾವಿರ ಮೈಲಿಗಳ ದೂರ ಕಾಲ್ನಡಿಗೆಯಲ್ಲೇ ನಡೆದು ತಲುಪಿರ್ತಾರೆ ಎಂಥ ಆದೇಶ ನೋಡಿ ಈಗಿನ ಕಾಲದಲ್ಲಿ ನಾವು ಎಷ್ಟೊಂದು ವ್ಯವಸ್ಥೆ ಇದೆ ಫ್ಲೈಟಲ್ಲಿ ಹೋಗ್ಬೋದು ಟ್ರೈನಲ್ಲಿ ಹೋಗ್ಬೋದು ಆದರೆ ಸ್ವಾಮಿ ಅಖಂಡಾನಂದರು ಶ್ರೀರಾಮಕೃಷ್ಣರ ನೇರ ಶಿಷ್ಯರು ಅವರು ಹಿಮಾಲಯದಾದ್ಯಂತ ಕಾಲ್ನಡಿಗೆಯಲ್ಲಿ ನಡೆದಿದ್ದವರು ನಡೆದು ಹೋದಾಗ ಆ ಅನುಭವವೇ ಬೇರೆ ಮಾನವನ ಒಂದು ಜನಜೀವನದ ಪರಿಚಯವಾಗುತ್ತೆ ಚೆನ್ನಾಗಿ ಅನ್ನೋದು ಅವರ ಉದ್ದೇಶ ಅಂತೂ ಅಂಥ ಒಂದು ಸಾಹಸವನ್ನು ಅವರು ಮುಂದೆ ಇಟ್ಟಾಗ ಬ್ರಹ್ಮಚಾರಿ ನಾರಾಯಣ್ ನಡೆದು ಕಂಕಲ್ ಪ್ರದೇಶವನ್ನು ಸೇರಿರ್ತಾರೆ ಅಲ್ಲಿಗೆ ಬರುವುದಕ್ಕೆ ಮುಂಚೆ ಅಖಂಡಾನಂದರು ಅವರಿಗೆ ಪತ್ರವನ್ನು ಬರೆದಿರ್ತಾರೆ ಕಲ್ಯಾಣಾನಂದರಿಗೆ ಅವನನ್ನು ಕಳಿಸ್ತಾ ಇದ್ದೇನೆ ಅವನನ್ನು ಚೆನ್ನಾಗಿ ನೋಡ್ಕೊ ಅಂತ ಅವರು ಅಲ್ಲಿಗೆ ತಲುಪಿದಾಗ ನಾನು ಸೇವೆಯನ್ನು ಮಾಡಬೇಕು ಅಂತ ಇದ್ದೇನೆ ನಿಮ್ಮ ಸೇವಾಶ್ರಮದಲ್ಲಿ ಏನಾದರೂ ನನಗೆ ಒಂದು ಸೇವೆಯನ್ನು ಕೊಡಿ ಅಂತ ಕೇಳ್ಕೊಳ್ತಾರೆ ನಿನಗೆ ಏನು ಕೆಲಸ ಬರುತ್ತೆ ಇದಕ್ಕೆ ಮುಂಚೆ ನೀನು ಏನು ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ ಇದಕ್ಕೆ ಮುಂಚೆ ನಾನು ಬ್ಯಾಂಕಿಂಗ್ ಅಕೌಂಟ್ಸ್ ಇತ್ಯಾದಿಗಳನ್ನು ನೋಡ್ಕೊಳ್ತಾ ಇದ್ದೆ ಅಂತ ಸರಿ ನನಗೆ ಬೇಕಾಗಿದ್ದು ಅದೇ ಅಂತ ಕಲ್ಯಾಣ ಹೇಳ್ತಾರೆ ಏಕೆಂದರೆ ಆ ಸಮಯಕ್ಕೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಹೊತ್ತಿಗೆ ನಿಶ್ಚಯ ಅನ್ನಂದರು ತೀರ್ಕೊಂಡಿರ್ತಾರೆ ಅವರು ನೋಡ್ಕೊಳ್ತಿದ್ದಂಥ ಎಲ್ಲ ಕೆಲಸಗಳು ಬಾಕಿ ಉಳ್ಕೊಂಡಿರುತ್ತೆ ಈಗ ಬ್ರಹ್ಮಚಾರಿ ನಾರಾಯಣ್ ಆ ಅಕೌಂಟ್ಸ್ನೆಲ್ಲ ನೋಡ್ಕೊಳ್ಬೇಕಾಗಿದೆ ಆಗ ಒಂದು ವಿಷಯ ಅವರಿಗೆ ಗೊತ್ತಾಗುತ್ತೆ ಅಂಚೆ ವಿಭಾಗದಲ್ಲಿ ಇದ್ದಂಥ ಅಕೌಂಟ್ಸಿಂದ ತೆರಿಗೆ ಹಣ ಇರುತ್ತೆ ಆಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಅದನ್ನು ಕಲ್ಯಾಣ ಹತ್ರ ಹೇಳ್ಕೊಳ್ತಾರೆ ಮಹಾರಾಜ್ ನಾವು ಮಾಡ್ತಾ ಇರೋದು ಸೇವಾ ಕಾರ್ಯ ಆದರೆ ಅಂಚೆ ವಿಭಾಗದ ಅಕೌಂಟ್ಸಿಂದ ಅವರು ತೆರಿಗೆ ರೂಪದಲ್ಲಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಓಹೋ ನನಗೂ ನಿನಗೂ ಇಬ್ಬರಿಗಿಂತ ಅವರಿಗೆ ಅಂಚೆಯವರಿಗೆ ಚೆನ್ನಾಗುತ್ತೆ ಏನು ಮಾಡಬೇಕು ಅಂತ ಅಂತ ಇವರು ಹೇಳ್ತಾರೆ ಕಲ್ಯಾಣ ಅಂದರೆ ಅದ್ರ ಬಗ್ಗೆ ಎಲ್ಲ ಇವರಿಗೆ ಅಷ್ಟು ಆಸಕ್ತಿ ಮುಗ್ದತೆ ಏನೂ ಗೊತ್ತೇ ಇಲ್ಲ ಇಷ್ಟು ವರ್ಷ ಮಾಡ್ಕೊ ಸೇವೆ ಮೂವತ್ತೈದು ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದರೂ ಆ ರೀತಿ ಅಕೌಂಟ್ಸಿಂದ ತೆರಿಗೆ ಹೋಗ್ತಿರೋ ವಿಷಯವೇ ಇವ್ರಿಗೆ ಗೊತ್ತಿಲ್ಲ ಇಲ್ಲ ಮಹಾರಾಜ್ ಆಗೋದಿಲ್ಲ ಅಂತ ಹೇಳಿ ಅವರು ಬ್ರಹ್ಮಚಾರಿ ನಾರಾಯಣ್ ಅಂಚೆಯ ಪೋಸ್ಟ್ ಮಾಸ್ಟರ್ ಬಳಿ ಮಾ ಮಾತಾಡ್ತಾರೆ ಅವರು ಇವರಿಗೆ ನಿಮ್ಮದು ಸೇವಾ ಕಾರ್ಯ ಅನ್ನೋದನ್ನು ದೃಢಪಡಿಸುವ ಯಾವುದಾದ್ರೂ ಪತ್ರವನ್ನು ಕೊಡು ಅಂತ ಕೇಳ್ಕೊಳ್ತಾರೆ ಅದರಂತೆ ಇವರು ಕೊಟ್ಟಾಗ ಅಂಚೆ ಪೋಸ್ಟ್ ಮಾಸ್ಟರ್ ಕಲ್ಯಾಣ ಹೇಳ್ತಾರೆ ನಿಮಗೆ ಸಾಕಷ್ಟು ಹಣ ನಿಮ್ಮ ಅಕೌಂಟ್ಸ್ಗೆ ವಾಪಸ್ ಬರುವುದಿದೆ ಅಂತ ಹೇಳ್ತಾರೆ ಆಗ ಬ್ರಹ್ಮಸಾರಿ ನಾರಾಯಣ್ ಕಲ್ಯಾಣ ಎಲ್ಲ ವಿಷಯವನ್ನು ತಿಳಿಸ್ತಾರೆ ತಾವು ಹೇಗೆ ಆ ಪೋಸ್ಟ್ ಮಾಸ್ಟರ್ಗೆ ಭಿನ್ನವಿಸ್ಕೊಂಡ್ವಿ ಅನ್ನೋ ವಿಚಾರ ಎಲ್ಲ ಹೇಳಿ ಆ ಹಣ ಬರುವಂತೆ ಮಾಡ್ತಾರೆ ಇದಕ್ಕೆ ಮುಂಚೆ ಅವರು ಕೆಲವು ಅಕೌಂಟ್ಸಿಗೆ ಸಂಬಂಧಪಟ್ಟಂಥ ಲೆಡ್ಜರ್ ಇತ್ಯಾದಿ ವಸ್ತುಗಳನ್ನ ಕೊಂಡ್ಕೊಳ್ಳೋಕ್ಕೆ ಕೇಳ್ಕೊಂಡಿರ್ತಾರೆ ಈಗ ಆ ಹಣ ಬರುವಾಗ ಬಂದಾಗ ಅಂದರು ಅವ್ರಿಗೆ ಹೇಳ್ತಾರೆ ಆಯಿತು ಆ ಹಣದಿಂದ ನೀನು ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೊಂಡ್ಕೊ ಅಂತ ಕೊನೆಗೂ ನಾವು ಇಷ್ಟು ವರ್ಷ ಏನೋ ಮಾಡ್ಕೊಂಡು ಬಂದ್ವಿ ನೀನೇನೋ ಲೆಡ್ಜರ್ ಅಂತ ಎಲ್ಲ ಹೇಳ್ತಾ ಇದ್ದೀಯಾ ಆಯಿತು ಅದೆಲ್ಲ ಕೊಂಡ್ಕೊಂಡು ಕೊಂಡ್ಕೊ ಅಂತ ಹೌದು ಮಹಾರಾಜ್ ಅದೆಲ್ಲ ಕೊಂಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಾವು ಅಕೌಂಟ್ಸ್ನೆಲ್ಲ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ ಹೀಗೆ ಬ್ರಹ್ಮಚಾರಿ ನಾರಾಯಣ್ ಅವರಿಂದ ಅವರ ಒಂದು ಜ್ಞಾನದಿಂದ ಅಲ್ಲಿ ಇನ್ನೂ ಚೆನ್ನಾಗಿ ಆಗುವಂತೆ ಆಯಿತು ಅಕೌಂಟ್ಸ್ ಸಂಬಂಧಪಟ್ಟಂಥ ವಿಚಾರ ಒಮ್ಮೆ ಒಬ್ಬ ಬ್ರಹ್ಮಚಾರಿಗಳು ಹೋಗ್ತಾ ಇರ್ತಾರೆ ಸೇವಾಶ್ರಮ ಸೇವೆಗೆ ಒಬ್ಬ ಬ್ರಹ್ಮಚಾರಿ ತುಂಬ ಸಪ್ಪೆ ಮೋರೆಯಿಂದ ಇರೋದನ್ನು ಕಲ್ಯಾಣ ಗಮನಿಸ್ತಾರೆ ತಕ್ಷಣವೇ ಆ ಬ್ರಹ್ಮಚಾರಿಯನ್ನು ಕರೆದು ಹೇಳ್ತಾರೆ ಏನು ಏಕೆ ಹೇಗಿದ್ಯಾ ತಿಂಡಿ ಸ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ಯಾ ಇತ್ಯಾದಿಯೇ ವಿಚಾರಿಸ್ತಾರೆ ಆದರೂ ಆ ಬ್ರಹ್ಮಚಾರಿಯಿಂದ ಸರಿಯಾದ ಉತ್ತರ ಬರೋದಿಲ್ಲ ಏನೋ ಒಂದು ರೀತಿಯ ಬೇಜಾರಿನಲ್ಲಿ ಇರ್ತಾರೆ ಆಗ ಅವರು ಹೇಳ್ತಾರೆ ನೋಡು ನಾವು ರೋಗಿಗಳನ್ನು ನೋಡೋದಕ್ಕೆ ಹೋಗುವಾಗ ಸಂತೋಷದಿಂದ ಹೋಗಬೇಕು ಅವರಾಗಲೇ ಹಲವಾರು ತೊಂದರೆಗಳಿಂದ ಇದ್ದು ಇದ್ದಾರೆ ಅವರಿಗೆ ನಾವು ಸಂತೋಷವನ್ನು ಕೊಡಬೇಕು ನಾವೇ ಸಪ್ಪೆ ಮೋರೆ ಹಾಕ್ಕೊಂಡು ಹೋದರೆ ಅವರಿಗೆ ಏನು ಸಂತೋಷವನ್ನು ಕೊಡ್ತೇವೆ ನೀನು ಮೊದಲು ರಾಮಕೃಷ್ಣರ ದೇವಾಲಯಕ್ಕೆ ಹೋಗು ಅಲ್ಲಿ ರಾಮಕೃಷ್ಣರ ಬಳಿ ಸರಿಯಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ಉತ್ಸಾಹದಿಂದ ಸಂತೋಷದಿಂದ ನೀನು ಆಸ್ಪತ್ರೆಯ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ ಈ ರೀತಿ ಅವರು ಒಂದು ಸರಿಯಾದ ಮಾರ್ಗದರ್ಶನವನ್ನು ಬ್ರಹ್ಮಚಾರಿಗಳಿಗೆ ಕೊಡ್ತಾಯಿದ್ರು ಹಾಸ್ಪಿಟಲ್ ಮತ್ತು ಪೇಷಂಟ್ ಎನ್ನು ಪದಗಳನ್ನು ಅವರು ಬ್ರಹ್ಮಚಾರಿಗಳಿಗೆ ವಿವರಿಸಿ ಹೇಳ್ತಾಯಿದ್ರು ನೋಡಿ ನಮ್ಮ ಈ ಆಸ್ಪತ್ರೆ ಏನಿದೆ ಇದನ್ನು ನಾವು ಸಿಖ್ ಹೌಸ್ ಅಂತ ಕರೆಯೋದಿಲ್ಲ ಬದಲಾಗಿ ಹಾಸ್ಪಿಟಲ್ ಅಂತ ಕರಿತೀವಿ ಅಂದರೆ ನಾವು ನಮ್ಮಲ್ಲಿ ಹಾಸ್ಪಿಟಬಿಲಿಟಿ ಇರಬೇಕು ಅಂದರೆ ಆದರ ಆತಿಥ್ಯ ಇರಬೇಕು ಅಂತ ಹೇಳ್ತಾಯಿದ್ರು ಅವರು ಪೇಷಂಟ್ ಅವರೆಲ್ಲ ರೋಗಿಗಳು ಅವರನ್ನು ನಾವು ನೋಡಿಕೊಳ್ಳುವಾಗ ನಮ್ಮಲ್ಲಿ ಪೇಷನ್ಸ್ ಇರಬೇಕು ಅವರು ಪೇಷಂಟ್ ನಾವು ಹೇಗೆ ಪೇಷಂಟ್ ಆಗಿರಬೇಕು ಅಂತ ಅವರು ನಮಗೆ ಕಲಿಸ್ತಾರೆ ಅಂತ ಅಂದರೆ ಆಸ್ಪಿಟಲ್ ಮತ್ತು ಪೇಷಂಟ್ ಎನ್ನುವ ಶಬ್ದಗಳಲ್ಲೇ ನಮ್ಮಲ್ಲಿ ಆಸ್ಪಿಟಬಿಲಿಟಿ ಇರಬೇಕು ನಮ್ಮಲ್ಲಿ ಯಾವ ಬಗೆಯ ಪೇಷಂಟ್ ಪೇಷನ್ಸ್ ಸಹನೆ ಇರಬೇಕು ರೋಗಿಗಳನ್ನು ಟ್ರೀಟ್ ಮಾಡುವಾಗ ಅಥವಾ ವೃದ್ಧರನ್ನು ಟ್ರೀಟ್ ಮಾಡುವಾಗ ಮನೆಗಳಲ್ಲಿ ನಿಮಗೆ ಈ ಎರಡೂ ಬಹಳ ಮುಖ್ಯ ಆಸ್ಪಿಟಬಿಲಿಟಿ ಆದರ ಆತಿಥ್ಯ ಇರಬೇಕು ಏನು ಮಾಡುವಾಗಲೂ ಅದನ್ನು ಹೃತ್ಪೂರ್ವಕವಾಗಿ ತಗೊಳ್ಳಿ ತಿನ್ನಿ ಅನ್ನುವ ಮನೋಭಾವದಿಂದಲೇ ಮಾಡಬೇಕು ಆಮೇಲೆ ಸಹನೆ ಇರಬೇಕು ತಕ್ಷಣವೇ ನಮಗೆ ಕೋಪತಾಪ ಬರದಂತೆ ಪ್ರತಿಯೊಂದನ್ನು ಸಹಿಸಿಕೊಂಡು ಅವರ ಸೇವೆ ಮಾಡುವ ಮನೋಭಾವ ಇರಬೇಕು ಹಲವಾರು ಘಟನೆಗಳು ಇದೆ ಒಮ್ಮೆ ಒಂದು ಆ ಸೇವಾಶ್ರಮದ ಒಂದು ಅವಧಿಯಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಗೇಟನ್ನು ಮುಚ್ಚಲಾಗಿತ್ತು ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ರೋಗಿಯನ್ನು ಕರ್ಕೊಂಡು ಬಂದಿದ್ದರು ಆಸ್ಪತ್ರೆ ಗೇಟ್ ಮುಚ್ಚಿದ್ದರಿಂದ ಅವನನ್ನು ಕರ್ಕೊಂಡು ಬಂದಿದ್ದವರು ಆ ರಸ್ತೆಯ ಬಳಿಯೇ ಮಲಗಿಸಿಬಿಟ್ಟಿದ್ದರು ಈ ಬ್ರಹ್ಮಚಾರಿ ನಾರಾಯಣ್ ಅದೇ ದ ಗಂಗಾ ನದಿಯ ಸ್ನಾನವನ್ನು ಮಾಡಿಕೊಂಡು ವಾಪಸ್ ಬರುವಾಗ ನೋಡ್ತಾರೆ ಆ ರೋಗಿಯನ್ನು ಅಲ್ಲೇ ಮಲಗಿಸಿಬಿಟ್ಟಿದ್ದಾರೆ ತಕ್ಷಣ ಅವರು ವೈದ್ಯರನ್ನು ಕರೆದು ಅವರಿಗೆ ಪರೀಕ್ಷೆ ಮಾಡೋದು ಕೇಳ್ತಾರೆ ವೈದ್ಯರು ಪರೀಕ್ಷೆ ಮಾಡಿ ನೋಡಿ ಆ ವ್ಯಕ್ತಿ ಹೆಚ್ಚು ಹೊತ್ತು ಬದುಕೋದಿಲ್ಲ ಅಂತ ಹೇಳಿಬಿಡ್ತಾರೆ ಡಾಕ್ಟ್ರ ಒಂದು ಅಭಿಪ್ರಾಯ ಅಂತಿಮ ಅದರಿಂದ ಈಗ ಏನು ಮಾಡೋದು ಗೊತ್ತಾಗದೆ ಇವರು ಬ್ರಹ್ಮಚಾರಿ ನಾರಾಯಣನಲ್ಲಿ ನಿಂತಿದ್ದಾಗ ಸ್ವಾಮಿ ಕಲ್ಯಾಣ ಅನ್ನೋದರೂ ಆಶ್ರಮದಿಂದಲೇ ದೂರದಿಂದ ನೋಡಿ ಏನಾಗ್ತಾ ಇದೆ ಅಂತ ಕೈಸನ್ನೆ ಮೂಲಕ ಕೇಳ್ತಾರೆ ನಾರಾಯಣ್ ಕಲ್ಯಾಣದಂದ್ರ ಬಳಿಗೆ ಹೋಗಿ ಈ ರೀತಿ ಒಬ್ಬ ವ್ಯಕ್ತಿ ಅಲ್ಲಿ ಬಿದ್ದಿದ್ದಾನೆ ಅವನು ರೋಗಿ ಹೆಚ್ಚು ಅದು ಬದುಕೋದಿಲ್ಲ ಅಂತ ಡಾಕ್ಟ್ರು ಹೇಳ್ತಿದ್ದಾರೆ ಅಂತ ತಕ್ಷಣವೇ ಕಲ್ಯಾಣಾನಂದರು ಹೇಳ್ತಾರೆ ಇಲ್ಲ ಇಲ್ಲ ಹಾಗಾಗೋದಕ್ಕೆ ಸಾಧ್ಯವಿಲ್ಲ ಆ ವ್ಯಕ್ತಿ ಎಷ್ಟೊತ್ತೇ ಬದುಕಿದ್ರೂ ಸಹ ಅವನಿಗೆ ನಾವು ಸೇವೆ ಮಾಡಲೇಬೇಕು ಅಂತ ತಕ್ಷಣವೇ ಅವನಿಗೆ ಒಂದು ವ್ಯವಸ್ಥೆ ಮಾಡು ಒಂದು ಬೆಡ್ ವ್ಯವಸ್ಥೆ ಮಾಡು ಅಂತ ಹೇಳಿ ಅವನನ್ನು ಒಳಗೆ ಕರ್ಕೊಂಬರ್ಲಾಗುತ್ತೆ ಅವನಿಗೆ ಗ್ಲೂಕೋಸ್ ಮತ್ತು ನಿಂಬೆಹಣ್ಣು ಬೆರೆಸಿದ ನೀರನ್ನು ಕುಡಿಸ್ತಾರೆ ಡಾಕ್ಟ್ರು ಹೇಳಿದಾಗೆ ಅವನು ಕೆಲವೇ ಸಮಯದ ನಂತರ ತೀರ್ಕೊಂಡು ಬಿಡ್ತಾನೆ ಈಗ ಅವನಿಗೆ ಅಂತ್ಯ ಸಂಸ್ಕಾರ ಎಲ್ಲ ಸರಿಯಾದ ರೀತಿಯಲ್ಲಿ ಆಗುವಂತೆ ಕಲ್ಯಾಣನಂದರು ನಾರಾಯಣ್ ಬ್ರಹ್ಮಚಾರಿಗೆ ಹೇಳ್ತಾರೆ ಈ ರೀತಿ ನಮ್ಮ ಉದ್ದೇಶ ಎಷ್ಟೊತ್ತು ನಾವು ಒಬ್ಬ ವ್ಯಕ್ತಿಗೆ ಸೇವೆ ಮಾಡ್ತೀವಿ ಅಂತ ಅಲ್ಲ ಅದು ಯಾವ ರೀತಿಯ ಸೇವೆಯನ್ನು ನಾವು ಮಾಡ್ತೀವಿ ಯಾವುದು ಆ ವ್ಯಕ್ತಿಗೆ ಅವಶ್ಯಕವಾಗಿದೆಯೋ ಅದು ಆಗಬೇಕು ನಾವು ಇಲ್ಲಿ ವಿವೇಕಾನಂದರಿಂದ ಕಳ ಕ ಕಳಿಸ್ಕೊ ಸೇವೆ ಮಾಡೋದಕ್ಕಾದ್ದರಿಂದ ನಾವು ಎಲ್ಲರಿಗೂ ಅವರಿಗೆ ಅವಶ್ಯಕವಾದ ಸೇವೆಯನ್ನು ಮಾಡಲೇಬೇಕು ಅಂತ ಅವರು ಹೇಳ್ತಾಯಿದ್ರು ಆ ವ್ಯಕ್ತಿ ಇನ್ನು ಕೆಲವೇ ಕ್ಷಣ ಸಾಯೋದಿದ್ದರೂ ಕೂಡ ನೆಮ್ಮದಿಯಾಗಿ ಸಾಯಲಿ ಅಲ್ಲದೆ ಬೇರೆ ಬೇರೆ ಊರುಗಳಿಂದ ಅವರು ಬಂದಿರ್ತಾರೆ ಅವನು ರಸ್ತೆಯಲ್ಲಿ ಸತ್ತರೆ ಅವನ್ನು ಯಾರು ನೋಡ್ಕೊಳ್ತಾರೆ ಆದ್ದರಿಂದ ಅವನನ್ನು ಕರೆದುಕೊಂಡು ಬಂದು ಅವನು ಕೆಲವೇ ನಿಮಿಷಗಳ ನಂತರ ತೀರ ಹೋದರೂ ಕೂಡ ಅವನಿಗೆ ಆ ಒಂದು ಗೌರವಪೂರ್ವಕವಾಗಿ ಅವನು ಅವನ ಅಂತ್ಯ ಸಂಸ್ಕಾರವನ್ನೆಲ್ಲ ಮಾಡಿ ಅವರು ಆ ಸೇವೆಯನ್ನು ನೆರವೇರಿಸಿದರು ಕೆಲವೊಂದು ಸಲ ರೋಗಿ ಬಗೆ ಬಗೆಯ ರೋಗಿಗಳಿರ್ತಾಯಿದ್ರು ಮಾನಸಿಕ ಪಲ್ಲಟಗೊಂಡವರು ಬುದ್ಧಿ ಪಲ್ಲಟಗೊಂಡವರು ಒಮ್ಮೆ ಅಂತ ಒಬ್ಬ ರೋಗಿ ಕಲ್ಯಾಣದೊಂದಿಗೆ ಹೊಡೆದೇ ಬಿಡ್ತಾನೆ ಅವರ ಕನ್ನಡಕ ಕೂಡ ಬಿದ್ದು ಹೊಡೆದೋಗುತ್ತೆ ಆದರೂ ಅವರು ಸಹನೆಯನ್ನು ತೆಗೆದುಕೊಂಡು ಅವನನ್ನು ಮತ್ತೆ ವಿಚಾರಿಸಿ ಅವನಿಗೆ ಆರೋಗ್ಯವನ್ನು ಬಗ್ಗೆ ವಿಚಾರಿಸಿ ಅವನಿಗೆ ಶುಶ್ರೂಷೆಯನ್ನು ಕೊಡಿಸ್ತಾರೆ ಯಾವುದೇ ಬಗೆಯ ಕೋಪತಾಪವೇ ಅವರಲ್ಲಿರಲಿಲ್ಲ ಕೇವಲ ಇನ್ನೊಬ್ಬರ ಒಂದು ಯೋಗಕ್ಷೇಮವೇ ಅವರಿಗೆ ಮುಖ್ಯವಾಗಿತ್ತು ಆ ಕಲ್ ಸೇವಾಶ್ರಮದಲ್ಲಿ ಒಂದು ಕುರ್ಚಿಯನ್ನು ಇಟ್ಟಿದ್ದರು ಆದರೆ ಸ್ವಾಮಿ ಬ್ರಹ್ಮಾನಂದರು ಬಂದಾಗ ಅದರ ಮೇಲೆ ಕುತ್ಕೊಳ್ಳೋದಕ್ಕೆ ಸಾಧ್ಯವಾಗಲಿ ಅಂತ ಸ್ವಾಮಿ ಬ್ರಹ್ಮಾನಂದರು ರಾಮಕೃಷ್ಣ ಮಹಾಸಂಘದ ಪ್ರಥಮ ಅಧ್ಯಕ್ಷರಾಗಿದ್ದವರು ಆದರೆ ಈ ಬ್ರಹ್ಮಚಾರಿ ನಾರಾಯಣ್ ಬರುವ ಹೊತ್ತಿಗೆ ಆಗಲೇ ಮೂವತ್ತು ಮೂವತ್ತೈದು ವರ್ಷಗಳ ನಂತರ ಆ ಕುರ್ಚಿಯ ಕುರ್ಚಿ ಬಹಳ ಆಳಾದ ಸ್ಥಿತಿಗೆ ತಲುಪಿತ್ತು ತುಂಬ ಹಳೆಯ ಕುರ್ಚಿಯಾಗಿತ್ತು ಅದಕ್ಕೆ ಯಾವುದೇ ಬಣ್ಣವನ್ನು ಕೂಡ ಬಳಿದಿರಲಿಲ್ಲ ಅದು ಗೊತ್ತಿರಲಿಲ್ಲ ಅದರ ಮಹಿಮೆ ಏನಂತ ಆಗ ಬ್ರಹ್ಮಚಾರಿ ನಾರಾಯಣ್ ಕಲ್ಯಾಣನಂದರಿಗೆ ಹೇಳ್ತಾರೆ ಮಹಾರಾಜ್ ಈ ಕುರ್ಚಿ ತುಂಬ ಹಾಳಾಗಿದೆ ಇದನ್ನು ನಾವು ಎಲ್ಲಾದರೂ ದೂರ ಬಿಡೋಣ ಅಂತ ಏನು ಅದನ್ನು ದೂರ ಬಿಡಬೇಕೆ ಅದು ಸ್ವಾಮಿ ಬ್ರಹ್ಮಾನಂದರು ಕುಳಿತದಂಥ ಕುರ್ಚಿಯಪ್ಪ ಅಂತ ಹೇಳ್ತಾರೆ ಹಾಗಾದರೆ ಅದನ್ನು ಅದನ್ನು ಎಸೆಯೋದು ಬೇಡ ಅದಕ್ಕೆ ಮತ್ತೊಮ್ಮೆ ಒಂದು ಬಣ್ಣವನ್ನು ಬೆಳೆದು ಅದನ್ನು ಇಲ್ಲೇ ಎಲ್ಲಾದರೂ ಇಟ್ಟಿರು ಅಂತ ಹೇಳ್ತಾಯಿದ್ರು ಏಕೆಂದರೆ ಅವರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದು ಆ ಬ್ರಹ್ಮಾನಂದರು ಕುಳಿತಿದ್ದಂಥ ಕುರ್ಚಿಯನ್ನು ಮುಟ್ಟಿ ಪ್ರತಿದಿನ ನಮಸ್ಕಾರ ಮಾಡ್ತಾಯಿದ್ರು ಅಂದರೆ ಸ್ವಾಮಿ ಬ್ರಹ್ಮಾನಂದರು ಬಂದಾಗ ಅಲ್ಲಿ ಕುಳಿತುಕೊಳ್ತಾರೆ ಅನ್ನುವ ಒಂದು ಭಾವನೆ ಅವರ ಒಂದು ಸಾನ್ನಿಧ್ಯ ಅಲ್ಲಿರುತ್ತೆ ಅನ್ನೋದು ಕಲ್ಯಾಣಾನಂದರ ಒಂದು ಶ್ರದ್ಧೆಯಾಗಿತ್ತು ಕಲ್ಯಾಣಾನಂದರು ಪ್ರತಿದಿನ ತಮ್ಮ ಕೋಣೆಯಲ್ಲಿ ಒಂದು ಕಾರ್ಡ್ ಬೋರ್ಡ್ಗೆ ನಮಸ್ಕಾರ ಮಾಡ್ತಾಯಿದ್ರು ರಟ್ಟು ಈ ಬ್ರಹ್ಮಚಾರಿ ನಾರಾಯಣನು ಅದನ್ನು ನೋಡ್ತಾ ಇದ್ದರು ಮಹಾರಾಜು ಪ್ರತಿದಿನ ಆ ಒಂದು ಕಾರ್ಡ್ ಬೋರ್ಡ್ಗೆ ನಮಸ್ಕಾರ ಇದ್ದಾರಲ್ಲ ಅಂತ ಒಂದಿನ ಕೇಳಿಬಿಟ್ಟರು ಮಹಾರಾಜ್ ನೀವು ಆ ಕಟ್ ಆ ಒಂದು ರಟ್ಟಿಗೆ ನಮಸ್ಕಾರ ಮಾಡ್ತಾ ಇದ್ದೀರಲ್ಲ ಪ್ರತಿದಿನ ಏನದು ಏಕೆಂದರೆ ಅದರಲ್ಲಿ ಇದ್ದಂಥ ಯಾವುದೇ ಚಿತ್ರವೂ ಇರಲಿಲ್ಲ ಅದರಲ್ಲಿ ಹೊಸಬ್ರಿಗೇನೂ ಕಾಣ್ತಾ ಇರಲಿಲ್ಲ ಸ್ವಾಮಿ ಕಲ್ಯಾಣ ಅಂದರು ಹೇಳಿದರು ಅದು ನಾನು ಬೇಲೂರು ಮಠ ಬಿಟ್ಟು ಬರುವಾಗ ತಂದಂಥ ಫೋಟೋ ಅದು ಶ್ರೀಮಾತೆಯವರ ಫೋಟೋ ಅದರಲ್ಲಿ ಅದು ಇಷ್ಟು ಮೂವತ್ತು ಮೂವತ್ತೈದು ವರ್ಷಗಳ ನಂತರ ಎಲ್ಲ ಅಳಿಸಿ ಹೋಗಿತ್ತು ಫೇಡ್ ಆಗಿತ್ತು ಕೇವಲ ಕೆಲವು ಒಂದೆರಡು ಗೆರೆಗಳು ಮಾತ್ರ ಕಾಣ್ತಾ ಇತ್ತು ಆದರೆ ಅದಕ್ಕೆ ಕಲ್ಯಾಣನಂದರು ನಮಸ್ಕಾರ ನಮಸ್ಕಾರ ಮಾಡ್ತಾಯಿದ್ರು ಪ್ರತಿದಿನ ಏಕೆಂದರೆ ಶ್ರೀಮಾತೆಯವರಿಂದ ಅವರು ದೀಕ್ಷೆಯನ್ನು ಪಡ್ಕೊಂಡಿದ್ದ ದೀಕ್ಷೆ ಪ್ರತಿದಿನ ನಮಸ್ಕಾರ ಮಾಡ್ತಾಯಿದ್ರು ಅಷ್ಟೇ ಎಲ್ಲ ಹೇಳ್ತಾ ಇದ್ದರು ತಾಯಿ ಇದ್ದಾಳೆ ಇಲ್ಲಿ ತಾಯಿ ಇದ್ದಾರೆ ಇಲ್ಲಿ ಅಂತ ಬ್ರಹ್ಮಚಾರಿ ನಾರಾಯಣ್ಗೆ ಹಾಗಲು ಕಾಯಿ ಪಲ್ಯ ಅಂದರೆ ಇಷ್ಟ ಆಗ್ತಾಯಿರಲ್ಲ ಭಾಳಷ್ಟು ಜನಕ್ಕೆ ಇಷ್ಟ ಆಗಲ್ಲ ಕಹಿ ಅದು ಆದರೆ ಇದನ್ನು ಕಂಡಂತಹ ಕಲ್ಯಾಣ ಅನ್ನೋದರ ಅವರಿಗೆ ನೇರವಾಗಿ ಏನೂ ಹೇಳಲಿಲ್ಲ ಒಂದಿನ ಒಂದು ಬಗೆಯ ತಿಂಡಿಯನ್ನು ತಯಾರಿಸಿದರು ತಯಾರಿಸಿ ಬ್ರಹ್ಮಚಾರಿ ನಾರಾಯಣಿಗೆ ಕೊಟ್ಟು ಹೇಳ್ತಾರೆ ತಗೋ ಈ ಆಹಾರ ಪದಾರ್ಥವನ್ನು ಅಂತ ಅವರು ತಿಂದು ಬಹಳ ಚೆನ್ನಾಗಿದೆ ಅಂದರು ಗೊತ್ತಾಯ್ತಾ ಅದು ಹಾಗಲಕಾಯಿಯಿಂದ ಮಾಡಿದ್ದು ಅಂತ ಹೌದೇ ಗೊತ್ತಾಗಲೇ ಇಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ನಿಧಾನಕ್ಕೆ ತಿನ್ನುವಾಗ ಅವರಿಗೆ ಸ್ವಲ್ಪ ಕಹಿ ಆಯಿತು ಗೊತ್ತಾಯಿತು ಸ್ವಲ್ಪ ಕಹಿ ಆಗ್ತಾಯಿದೆ ಮಹಾರಾಜ್ ಈಗ ಅಂತ ಹೇಳಿದ್ರು ಹೌದು ಆದರೂ ನೀನು ಆರೋಗ್ಯಕ್ಕೆ ಒಳ್ಳೆಯದು ತಿನ್ನು ಅಂತ ಹೇಳಿದರು ಈ ರೀತಿ ಅವರು ಯಾವುದನ್ನು ನೇರವಾಗಿ ಹೇಳ್ತಾ ಇರಲಿಲ್ಲ ಮತ್ತೊಂದು ಮಾರ್ಗವನ್ನು ಅನುಸರಿಸಿ ಅದು ಒಳ್ಳೆಯ ಅಭ್ಯಾಸವಾಗುವಂತೆ ಮಾಡುವ ಒಂದು ಕಳಕಳಿ ಅವರಲ್ಲಿತ್ತು ಕಂಕಲ್ ಸೇವಾಶ್ರಮದಲ್ಲಿ ಸುಮಾರು ನೂರ ಇಪ್ಪತ್ತು ನೂರ ಮೂವತ್ತು ಮಾವಿನ ಮರಗಳನ್ನು ಸ್ವಯಂ ಅವರೇ ನೆಟ್ಟು ಬೆಳೆಸಿದರು ಆಗ ಸಾವಿರಾರು ಹಣ್ಣುಗಳು ಬರ್ತಾಯಿತ್ತು ಅದನ್ನು ಕಂಡಂತಹ ಒಬ್ಬರು ಸಾಧುಗಳು ಹೇಳಿದ್ರು ಈ ಹಣ್ಣುಗಳನ್ನೆಲ್ಲ ಮಾರಿದ್ರೆ ನಮಗೆ ಸಾಕಷ್ಟು ಹಣ ಬರುತ್ತೆ ಅಂತ ಅದನ್ನು ಕೇಳಿಸ್ಕೊಂಡಂಥ ಕಲ್ಯಾಣ ಕಲ್ಯಾಣ ಹೇಳಿದ್ರು ಇಲ್ಲ ಇಲ್ಲ ಮಾರೋದಕ್ಕಲ್ಲ ಇದು ನಾವು ಬೆಳೆಸಿರೋದು ನೀವೆಲ್ಲರೂ ಸಾಕಷ್ಟು ಹಣ್ಣುಗಳನ್ನು ತಿನ್ನಿ ಹಾಗೆಯೇ ರೋಗಿಗಳಿಗೆಲ್ಲ ಕೊಡಿ ಮತ್ತು ಯಾರ್ಯಾರು ಬಡವರಿದ್ದಾರೋ ಅವರಿಗೆಲ್ಲ ಹಂಚಿ ಅಂತ ಅದು ಸ್ವಾಮಿ ಬ್ರಹ್ಮ ಬ್ರಹ್ಮಚಾರಿ ನಾರಾಯಣನಿಗೆ ತುಂಬ ಇಷ್ಟವಾಯಿತು ವ್ಯಾಪಾರ ದೃಷ್ಟಿ ಇಲ್ಲದೆ ಅದರಲ್ಲೂ ಕೂಡ ಸೇವಾ ಮನೋಭಾವದಿಂದ ಅವರು ಅದನ್ನು ಮಾಡಿದ್ದು ಅಲ್ಲದೆ ಪ್ರತಿ ವರ್ಷ ಹಲವಾರು ಜನ ಸಾಧುಗಳನ್ನು ಕರೆದು ಒಂದು ಬ ಒಂದು ದಿನ ಈ ಮಾವಿನ ಹಣ್ಣಿನ ಭೋಜನವನ್ನೇ ಅವರು ಏರ್ಪಡಿಸ್ತಾಯಿದ್ರು ಬ್ರಹ್ಮಚಾರ್ಯ ನಾರಾಯಣ್ ಹೇಳೋ ಹಾಗೆ ಎಲ್ಲ ಸಾಧುಗಳು ಆ ಒಂದು ದಿನಕ್ಕಾಗಿ ಕಾಯ್ತಾ ಇದ್ರಂತೆ ಆ ದಿನ ಎಷ್ಟೊಂದು ಮಾವಿನ ಹಣ್ಣು ತಿನ್ನಬಹುದು ಅಂತ ಅವರ ಆಶ್ರಮದಲ್ಲಿ ಒಬ್ಬ ಕಳ್ಳನೂ ಕೂಡ ಕೆಲಸ ಮಾಡೋದಕ್ಕೆ ಬಂದ್ಬಿಟ್ಟಿರ್ತಾನೆ ಆಗ ತೋಟದನ್ನು ನೋಡ್ಕೊಳ್ತಾ ಇದ್ದಂಥ ಸಾಧುಗಳು ಅವನನ್ನು ಓಡಿಸ್ಬಿಡ್ತಾರೆ ಏಯ್ ನೀನು ಕಳ್ಳಾಗಿ ನಮ್ಮ ಆಶ್ರಮಕ್ಕೆ ಬಂದಿದ್ಯಾನೋ ಇಲ್ಲಿ ಇನ್ನೇನೇನು ಕೆಲಸ ಮಾಡಿಬಿಡ್ತೀಯೋ ಅಂತ ಹೇಳಿ ಹೊರಟೋಗು ಅಂತ ಅದು ಗೊತ್ತಿಲ್ಲದೆ ಬ್ರಹ್ಮಚಾರಿ ನಾರಾಯಣ್ ಏನು ನೀನು ಯಾಕೆ ಹೋಗ್ತಾ ಇದೆಯಾ ಹೋಗು ನಾನು ಹೇಳಿದ್ನಲ್ಲ ಕೆಲಸ ಮಾಡು ಅಂತ ಇಲ್ಲ ಆ ಸ್ವಾಮಿಗಳು ಹೊರಟೋಗು ಅಂತ ಹೇಳಿದರು ಅದೇ ಸಮಯಕ್ಕೆ ಕಲ್ಯಾಣನಂದರು ಅಲ್ಲೇ ಬಂದು ಹೇಳ್ತಾರೆ ಹೋಗು ಕೆಲಸ ಮಾಡು ಹೋಗು ಅಂತ ಇಲ್ಲ ಇಲ್ಲ ಆ ಸ್ವಾಮಿಗಳು ನಾನು ಇಲ್ಲಿಂದ ಹೊರಟೋಗಬೇಕು ಅಂತಲೇ ಹೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನೀನು ಮಾಡಿರೋ ತಪ್ಪಿಗೆ ನೀನು ಪಟ್ಟು ನನ್ನ ಹತ್ರ ಕ್ಷಮೆ ಕೇಳಿದ್ಯಾ ಅಂತ ಅವ್ರಿಗೆ ಗೊತ್ತಿಲ್ಲ ಬಾ ಅಂತ ಹೇಳಿ ಕರ್ಕೊಂಡು ಆ ಸ್ವಾಮಿಗಳ ಹತ್ರ ಹೋಗ್ತಾರೆ ಹೋಗಿ ಅವ್ರಿಗೆ ಹೇಳ್ತಾರೆ ಇವನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿದ್ದಾನೆ ಇರಲಿ ಇವನು ಇಲ್ಲೇ ಇರಲಿ ಅಂತ ಆದರೂ ಆ ಸ್ವಾಮಿಗಳು ಕ್ಷಮಿಸಲಿಲ್ಲ ಅವನನ್ನು ನಾರಾಯಣ ಹತ್ರ ಹೇಳ್ಕೊತಾರೆ ಅವನು ಇನ್ನೇನೇನು ಪಜಿತಿ ಮಾಡ್ತಾನೋ ಇಲ್ಲಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮಹಾರಾಜ್ ಆ ರೀತಿ ಸಂದೇಹ ಪಟ್ಟರೆ ಎಲ್ಲರ ಮೇಲೂ ಸಂದೇಹ ಪಡಬೇಕಾಗುತ್ತೆ ಅಂತ ಇವರು ಹೇಳ್ತಾರೆ ಆದರೂ ಅವರು ಒಪ್ಕೊಳ್ಳೋದೇ ಇಲ್ಲ ಆದರೂ ಮಹಾರಾಜರೇ ಅವ್ರನ್ನ ಕ್ಷಮಿಸಿರುವಾಗ ನಾವು ಅದನ್ನು ಒಪ್ಕೊಳ್ಳೇಬೇಕು ಮಹಾರಾಜ್ ಅಂತ ಹೇಳಿದ ಮೇಲೆ ಅವರು ಸಮಾಧಾನ ಚಿತ್ರ ಆಗ್ತಾರೆ ಅಂದರೆ ಕಲ್ಯಾಣನಂದರು ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿದ್ದರು ಅವರ ಆಶ್ರಮದಲ್ಲಿ ಒಬ್ಬ ಮೂಗ ಇದ್ದ ಅವನು ಏನು ಕೆಲಸನೂ ಮಾಡ್ತಾ ಇರಲಿಲ್ಲ ಊಟ ಮಾಡೋದು ಆಮೇಲೆ ಒಂದು ಜಾಗದಲ್ಲೂ ಕೂತಿರೋದು ಒಬ್ಬ ಮಾನಸಿಕ ರೋಗಿ ಇದ್ದ ಅವನ ಅವಾಗವಾಗ ಅವನ ಹುಚ್ಚು ಕೆರಳುತ್ತಾ ಇತ್ತು ಅವನಿಗೂ ಕೂಡ ಊಟ ಹಾಕಿ ಇಟ್ಕೊಂಡಿದ್ರು ಒಬ್ಬರು ಸಾಧುಗಳಿದ್ದರು ಅವ್ರಿಗೂ ಕೂಡ ಆರೋಗ್ಯ ಇತ್ತು ಅವರನ್ನು ಕೂಡ ಅಲ್ಲೇ ಇಟ್ಕೊಂಡಿದ್ರು ಯಾರಿಗೂ ಕೂಡ ಅವರು ಎಲ್ಲರೂ ಇಲ್ಲೇ ಇರಲಿ ಅವರು ಹೊರಗಡೆ ಹೋದ್ರೆ ಅವ್ರನ್ನೆಲ್ಲ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ಎಲ್ರಿಗೂ ಆಶ್ರಯ ಇದ್ದರು ಕೆಲವು ಬ್ರಹ್ಮಚಾರಿಗಳು ಒಂದಿನ ಗ್ರಂಥಾಲಯದಲ್ಲಿ ಕುಳಿತುಕೊಂಡಿದ್ದರು ಮಾತಾಡ್ತಾಯಿದ್ರು ನಾವೆಲ್ಲವನ್ನು ತ್ಯಾಗ ಮಾಡಿ ಬಂದುಬಿಟ್ಟು ಕಲ್ಯಾಣನಂದರ ಆಶ್ರಯದಲ್ಲಿ ಎಷ್ಟು ಸುಖವಾಗಿದ್ದೇವಲ್ವ ಅಂತ ಸ್ವಾಮಿ ಕಲ್ಯಾಣ ನಂದರು ಅಲ್ಲೇ ಹೋಗ್ತಾಯಿದ್ರು ಕೇಳಿಸ್ಕೊಂಡ್ರು ತಕ್ಷಣ ಒಳಗಡೆ ಬಂದು ಒಂದು ಕುರ್ಚಿ ಮೇಲೆ ಕೂತ್ಕೊಂಡ್ರು ನಿಮ್ಮಲ್ಲಿ ಯಾರು ಹೇಳ್ತಾ ಹೇಳ್ತಾಯಿದ್ರಿ ಎಲ್ಲವನ್ನು ತ್ಯಾಗ ಮಾಡಿ ಬಂದುಬಿಟ್ರಿ ಅಂತ ಏನು ತ್ಯಾಗ ಮಾಡಿದ್ದೀರಿ ನೀವು ತಂದೆ ತಾಯಿ ಒಂದಷ್ಟು ಆಸ್ತಿ ಪಾಸ್ತಿ ಎಷ್ಟಿಲ್ವೇ ನೀವು ತ್ಯಾಗ ಮಾಡಿರೋದು ಅದೆಂದಾದರೂ ನಿಮ್ದಾಗಿದ್ದೇನಯ್ಯ ಯಾವುದು ನಿಮ್ಮ ನಿಮ್ಮದಾಗಿದೆಯೋ ಅದನ್ನು ತ್ಯಾಗ ಮಾಡಿದ್ರೆ ಅದು ನಿಜವಾದ ತ್ಯಾಗ ಆದ್ದರಿಂದ ನೀವು ನಿಜವಾಗಿ ತ್ಯಾಗ ಮಾಡಬೇಕಾಗಿರೋದು ಏನಂದರೆ ನಿಮ್ಮ ಸ್ವಾರ್ಥ ನಿಮ್ಮ ಅಹಂಕಾರ ಅವುಗಳನ್ನು ತ್ಯಾಗ ಮಾಡಬೇಕು ಅದೇ ನಿಜವಾದ ತ್ಯಾಗ ಅವುಗಳನ್ನು ತ್ಯಾಗ ಮಾಡಿ ಪ್ರೀತಿಯಿಂದ ನೀವು ಸೇವೆ ಮಾಡಬೇಕು ಅದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ಅದೇ ಸ್ವಾಮಿ ವಿವೇಕಾನಂದರ ಆದರ್ಶ ತ್ಯಾಗ ಮತ್ತು ಸೇವೆ ಅಂತ ಅವರಿಗೆ ತ್ಯಾಗ ಮತ್ತು ಸೇವೆಯ ಮರ್ಮವನ್ನು ತಿಳಿಸ್ಕೊಟ್ರು ಹೀಗೆ ಹಲವಾರು ಘಟನೆಗಳು ಇದೆ ಅವರ ಕೊನೆಯ ದಿನಗಳು ಸೊ ಸಾವಿರದ ಒಂಬೈನೂರ ಮೂವತ್ತೇಳರ ಹೊತ್ತಿಗೆ ಅತಿಯಾದ ದೇಹಶ್ರಮ ಮತ್ತು ತೀವ್ರ ತಪಸ್ಸುಗಳಿಂದ ಅವರ ದೇಹ ಜರ್ಜರಿತವಾಗ್ತಾ ಬಂತು ಮಧುಮೇಹದ ಕಾಯಿಲೆ ಅಂದರೆ ಸಕ್ಕರೆ ಸಕ್ಕರೆ ಕಾಯಿಲೆ ಅವರನ್ನು ಬಾಧಿಸ್ತಾ ಇತ್ತು ಹವಾ ಬದಲಾವಣೆಗಾಗಿ ಮುಸೋರಿಗೆ ಹೋಗ್ತಾರೆ ಅಲ್ಲಿನ ತಂಪು ಪ್ರದೇಶ ಸುಮಾರು ಸಾವಿರದ ಒಂಬೈನೂರ ಮೂವತ್ತೇಳರ ಅಕ್ಟೋಬರ್ ಇಪ್ಪತ್ತರ ರಾತ್ರಿ ಹನ್ನೊಂದು ಹತ್ತರ ವೇಳೆಗೆ ಕಲ್ಯಾಣಂದರು ಸ್ಪಷ್ಟವಾಗಿ ತಾಯಿ 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 ಅಂತ ಮೂರು ಬಾರಿ ಉಚ್ಚರಿಸಿ ಮಹಾ ಸಮಾಧಿಯಲ್ಲಿ ಲೀನವಾಗಿ ಹೋಗ್ತಾರೆ ಸೇವೆಗೆ ಸಮರ್ಪಿಸಿಕೊಂಡ ಮಹಾನ್ ಚೇತನ ಇನ್ನಿಲ್ವಾಗುತ್ತೆ ಅವರ ಶರೀರವನ್ನು ಕಂಕಲ್ ಸೇವಾಶ್ರಮಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಗಂಗೆಯ ದಡದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅವರು ತೀರಿಕೊಂಡಂಥ ಬಳಿ ಬಳಿಕ ಬ್ರಹ್ಮಚಾರಿ ನಾರಾಯಣ್ ಅವರ ಪೆಟ್ಟಿಗೆಗಳನ್ನೆಲ್ಲ ಪರಿಶೀಲಿಸ್ತಿರುವಾಗ ಒಂದು ವಸ್ತು ಸಿಗುತ್ತೆ ಒಂದು ಶಾಲಿನ ಕಟ್ಟು ಒಳ್ಳೆಯ ಗುಣಮಟ್ಟದ ಶಾಲುಗಳು ಅವರು ಒಂದೊಂದು ಶಾಲೆಗೂ ಕೂಡ ಒಂದೊಂದು ಗುಣಪಿನ್ ಚುಚ್ಚಿರ್ತಾರೆ ಚುಚ್ಚಿ ಒಂದು ಚೀಟಿಯನ್ನು ಪ್ರತಿಯೊಂದು ಶಾಲೆಗೂ ಅಂಟಿಸಿರ್ತಾರೆ ಆ ಚೀಟಿಯಲ್ಲಿ ಆ ಆಶ್ರಮದಲ್ಲಿ ವಾಸ ಮಾಡ್ತಿದ್ದಂಥ ಸಾಧು ಸನ್ಯಾಸಿ ಬ್ರಹ್ಮಚಾರಿಗಳ ಎಲ್ಲರ ಹೆಸರು ಇರುತ್ತೆ ಒಬ್ಬೊಬ್ಬರ ಹೆಸರಿಗೂ ಒಂದೊಂದು ಶಾಲನ್ನು ಅಂಟಿಸಿಟ್ಟಿರ್ತಾರೆ ಅಂದರೆ ಮುಂದೆ ಚಳಿಗಾಲದಲ್ಲಿ ಬಹುಶಃ ಎಲ್ರಿಗೂ ಕೊಡೋದಕ್ಕೆ ಅಂತ ತರಿಸಿದ್ರು ಅಂತ ಕಾಣುತ್ತೆ ಅದು ಯಾರಿಗೂ ಗೊತ್ತೇ ಇರಲಿಲ್ಲ ಅವರು ತರಿಸಿರೋದು ಈಗ ಆ ಪೆಟ್ಟಿಗೆಯಲ್ಲಿ ಅವೆಲ್ಲ ಸಿಗುತ್ತೆ ಅದನ್ನು ಸ್ವಾಮಿ ವೀರೇಶ್ವರ ಅನ್ನೊಂದ್ರು ಆಗ ಅಲ್ಲಿರ್ತಾರೆ ಅವ್ರ ಕೈಲಿ ಕೊಡಲಾಗುತ್ತೆ ಅವರು ಎಲ್ಲ ಸಾಧುಗಳನ್ನು ಕರೆದು ಒಂದೊಂದು ಶಾಲನ್ನು ಅವರಿಗೆ ಕೊಡ್ತಾರೆ ಅವರೆಲ್ಲರೂ ಕೂಡ ಭಾವುಕರಾಗಿ ಕಣ್ಣೀರು ಸುರಿಸ್ಬಿಡ್ತಾರೆ ಈ ರೀತಿ ಸ್ವಾಮಿ ಕಲ್ಯಾಣಾನಂದರು ಅಂತ ಮಹಾನ್ ಚೇತಗಳು ಚೇತನಗಳ ಪರಂಪರೆಯೇ ನಮ್ಮ ಭಾರತ ದೇಶದಲ್ಲಿದೆ ಅವರು ದೇಹ ತ್ಯಾಗ ಅನಿವಾರ್ಯ ಮಾಡಲೇಬೇಕು ಮಾಡಿದ್ದಾರೆ ಆದರೆ ಅವರ ಮಹಾ ಸಾಧನೆಯ ಸ್ಮಾರಕವಾಗಿ ಆ ಕಂಕಲ್ ಸೇವಾಶ್ರಮ ನಿಂತಿದೆ ಅವರ ತೀವ್ರ ತಪಸ್ಸಿಗೆ ಸಾಕ್ಷಿಯಾಗಿ ಮತ್ತು ಸಾಕ್ಷಾತ್ಕಾರದ ಕುರುಹಾಗಿ ಇನ್ನು ಬಹಳ ಕಾಲ ಕಾಲ ಅದು ಉಳಿದಿರುತ್ತೆ ಸೇವೆಯನ್ನೇ ಜೀವನದ ಧ್ಯೇಯನವಾಗ ಧ್ಯೇಯವನ್ನಾಗಿಸುವ ಎಲ್ಲರಿಗೂ ಕೂಡ ಅದು ಎಂದೆಂದಿಗೂ ಮಾರ್ಗದರ್ಶನ ಸ್ಫೂರ್ತಿಯನ್ನು ನೀಡ್ತಾನೆ ಇದೆ ನಮ್ಮ ಕರ್ನಾಟಕದವರೇ ಆದ ಒಬ್ಬರು ಸ್ವಾಮೀಜಿಗಳು ಸುಮಾರು ಮೂವತ್ತು ವರ್ಷಗಳಿಗೆ ಇಂದ ಅಲ್ಲೇ ಇದ್ದಾರೆ ಅವರು ಬೇರೆ ಜಾಗಕ್ಕೆ ಹೋಗುವ ಮನಸ್ಸೇ ಇಲ್ಲ ಅಲ್ಲೇ ಸೇವೆ ಮಾಡ್ತಾ ಇದ್ದಾರೆ ಆ ರೀತಿಯ ಒಂದು ಕಲ್ಯಾಣಂದರ ಸ್ಫೂರ್ತಿ ಬಹುಶಃ ಅವರು ಪಡ್ಕೊಂಡಿರಬಹುದು ಅಂತ ಅಂದ್ಕೊಳ್ತೀನಿ ನಮ್ಮ ಭಕ್ತರು ಕೂಡ ಆ ಹರಿದ್ವಾರ ಪ್ರದೇಶಕ್ಕೆಲ್ಲ ಭೇಟಿ ಕೊಟ್ಟಾಗ ಕಂಕಲ್ ಸೇವಾಶ್ರಮವನ್ನು ಕೂಡ ನೋಡಿ ಅಂಥ ಒಂದು ಪವಿತ್ರವಾದ ತೀರ್ಥಕ್ಷೇತ್ರವೇ ಅಂತ ಹೇಳಬೇಕು ಅದನ್ನು ಅದನ್ನೆಲ್ಲ ನೋಡಿ ಆ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡು ರಾಮಕೃಷ್ಣರಲ್ಲಿ ಇನ್ನಷ್ಟು ವಿವೇಕಾನಂದರಲ್ಲಿ ಇನ್ನಷ್ಟು ಶ್ರದ್ಧಾಭಕ್ತಿಯನ್ನು ಪಡ್ಕೊಳ್ಳುವಂತಾಗಲಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಓಂ ಪ್ರಿಯತಾಂ ಪುಂಡರೀ ಕಾಕ್ಷ ಸರ್ವಯಜ್ಞೇಶ್ವರ ತಸ್ಮಿನ್ ತಸ್ತುಷ್ಟೇ ಜಗತ್ತುಷ್ಟ ಪ್ರೀಣಿತೆ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್ श्रीरामकृष्णार्पणमस्तु